ओम शांति, ओम शांति, ओम शांति, ओम। ई संगम युगदल्ली परमात्मन मडिलल्ली ದಿನಾಂಕ 28/2/2022 ಮೀಠೆ ಬಚ್ಚೆ ತುಮೇ ಪಡಾಯಿ ಸೇ ರಾಜಾಯಿ ಲೇನಿ ಹೈ
यह पढ़ाई है तुम्हें डबल सिरताज बनाने वाली, तुम अपने लिए अपनी राजाई स्थापन करते हो। शुभावत रिस्तरे मधुर मक्कले, नीवु शिक्षण दिंद राज्यवन्नु पड़ीता इदिरी। ಈ ಶಿಕ್ಷಣ ನಿಮ್ಮನ್ನು ಡಬಲ್ ಕಿರೀಟಧಾರಿಯನ್ನಾಗಿ ಮಾಡುವಂಥದ್ದಾಗಿದೆ. ನೀವು ನಿಮಗಾಗಿ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಪ್ರಶ್ನೆ, ಕೌನ್ಸಾ ಕರ್ತವ್ಯ ಏಕ್ ಬಾಪ್ ಕಾ ಹೀ ಹೈ ಜಿಸ್ಕೇ ಲಿಯೆ ಮನುಷ್ಯ ಪುರುಷಾರ್ಥ ತೋ ಬಹುತ್ ಕರ್ತೆ ಲೇಕಿನ್ ಕರ್ ನಹಿ ಪಾತೆ. ಯಾವ ಕರ್ತವ್ಯ ಒಬ್ಬ ತಂದೆಯದಾಗಿದೆ, ಅದನ್ನು ಮಾಡಲಿಕ್ಕೋಸ್ಕರ ಮನುಷ್ಯರು ಬಹಳ ಪ್ರಯತ್ನ ಪಡ್ತಾರೆ, ಆದರೆ ಮಾಡಲಿಕ್ಕಾಗೋದಿಲ್ಲ. ಉತ್ತರ, ಪೀಸ್ಲೆಸ್ ವರ್ಲ್ಡ್ ಕೋ ಪೀಸ್ಫುಲ್ ಬನಾನಾ ಯಹ ಕಾಮ್ ಕೇವಲ ಏಕ್ ಬಾಪ್ ಕಾ ಹೈ. ಅಶಾಂತ ಜಗತ್ತನ್ನು ಶಾಂತಿಯುತ ಜಗತ್ತನ್ನಾಗಿ ಮಾಡುವುದು ಕೇವಲ ಒಬ್ಬ ತಂದೆಯ ಕರ್ತವ್ಯ ಆಗಿದೆ. ಮನುಷ್ಯ ಪುರುಷಾರ್ಥ ಕರ್ತೆ ಹೇ ಸಬ್ ಮಿಲ್ಕರ್ ಏಕ್ ಹೋ ಜಾಯ್ ಸಾರೆ ವಿಶ್ವ ಮೇ ಪೀಸ್ ಹೋ. ಮನುಷ್ಯರು ಪುರುಷಾರ್ಥ ಮಾಡ್ತಾರೆ, ಎಲ್ಲರೂ ಸೇರಿ ನಾವು ಒಂದಾಗಬೇಕು, ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪಿಸಬೇಕು. ಏಕ್ ದೋಕೋ ಪೀಸ್ ಪ್ರೈಸ್ ಬಿ ದೇತೆ ಹೇ, ಒಬ್ರಿಗೊಬ್ರು ಪೀಸ್ ಪ್ರೈಸ್ ಕೂಡ ಕೊಡ್ತಾರೆ, ಶಾಂತಿ ಪಾರಿತೋಷಕವನ್ನು ಸಹ ಕೊಡ್ತಾರೆ. ಪರಂತು ಉನ್ನೇ ಪತಾ ಹೀ ನಹಿ ಕಿ ಜಬ್ ದುನಿಯಾ ಮೇ ರಾಮರಾಜ್ಯ ಥಾ ತಬ್ ಪೀಸ್ ಥಿ. ಅಭಿ ರಾವಣ್ ರಾಜ್ಯ ಹೇ, ಯಹ ಪೀಸ್ ಹೋ ಹೀ ನಹಿ ಸಕ್ತಿ. ಅವರಿಗೆ ಗೊತ್ತೇ ಇಲ್ಲ ಯಾವಾಗ ಜಗತ್ತಿನಲ್ಲಿ ರಾಮರಾಜ್ಯ ಇತ್ತೋ ಆವಾಗ ಶಾಂತಿ ಇತ್ತು. ಈಗ ರಾವಣ ರಾಜ್ಯ ಇದೆ, ಇಲ್ಲಿ ಶಾಂತಿ ಇರಲಿಕ್ಕೇನೆ ಸಾಧ್ಯ ಇಲ್ಲ. ಓಂ ಶಾಂತಿ. ಬಚ್ಚೋ ಕಿ ದಿಲ್ ಮೇ ಆಯಾ ಕಿ ಪಾರಲೌಕಿಕ ಬಾಪ್ ಆಯಾ ಹೈ ಲೇನೆ ಕೆ ಲಿಯೆ ಕಹಾ ಲೇ ಜಾಯೇಗಾ. ಶಾಂತಿ ಧಾಮ. ಮಕ್ಕಳ ಮನಸ್ಸಿನಲ್ಲಿ ಬಂದಿದೆ, ಪಾರಲೌಕಿಕ ತಂದೆ ಈಗ ಬಂದಿದ್ದಾರೆ, ಕರ್ಕೊಂಡು ಹೋಗ್ಲಿಕ್ಕೋಸ್ಕರ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಶಾಂತಿಧಾಮಕ್ಕೆ. ಫಿರ್ ಕ್ಯಾ ಹೋಗಾ, ಜಿನೋನೆ ಅಚ್ಚಿ ರೀತಿ ಪಡಾ ಹೇ ವಹ ಸುಖಧಾಮೇ ಜಾಯಂಗೆ. ಸರಿ, ಶಾಂತಿಧಾಮಕ್ಕೆ ಹೋದ ನಂತರ ಏನು, ಆಮೇಲೆ ಏನಾಗ್ತದೆ? ಬಾಬಾ ಹೇಳ್ತಾರೆ, ಯಾರು ಚೆನ್ನಾಗಿ ಓದಿದಾರೋ ಅವರು ನಂತರ ಸುಖಧಾಮಕ್ಕೆ ಬರ್ತಾರೆ. ವಹಾ ಅನಾ ಹೇ ವಾಯ ಮುಕ್ತಿಧಾಮ್ಸೆ, ಸುಖಧಾಮಕ್ಕೆ ಬರೋದು ವಾಯ ಮುಕ್ತಿಧಾಮದಿಂದ. ಆತ್ಮ ಸಮಜ್ತಿ ಹೇ ಕಿ ಬೇಹದ್ ಕಾ ಬಾಪ್ ಸುಖ ದೇನೆ ಕೆ ಲಿಯೆ ಆಯಾ ಹೈ ಸಾರಾ ದಿನ ಯಹ ಯಾದ್ ರಹ ಸಕ್ತಿ ಹೇ. ಬಾಬಾ ಹೇಳ್ತಾರೆ, ಆತ್ಮ ಅರ್ಥ ಮಾಡ್ಕೊಳ್ಳುತ್ತದೆ ಬೇಹದ್ದಿನ ತಂದೆ ಈಗ ಸುಖ ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿ. ಇದು ಇಡೀ ದಿನ ನೆನ್ಪಿಟ್ಕೊಳ್ಬಹುದು ಅಂತಾರೆ ಬಾಬಾ. ಜಿನೋಂಕೋ ನಿಶ್ಚಯ ನಹಿ ವಹ ಯಹ ಆ ನಹಿ ಸಕ್ತಿ, ತುಮ್ ಈಶ್ವರಿಯ ಔಲಾದ್ ಹೋ. ಬಾಬಾ ಭೀ ಸಮಜ್ತೆ ಹೇ ಮೈ ಬಚ್ಚೋಕೆ ಸಾಮ್ನೆ ಆಯಾ ಹೂ. ಬಾಬಾ ಹೇಳ್ತಾರೆ, ಯಾರಿಗೆ ನಿಶ್ಚಯನೇ ಇಲ್ವೋ ಅವರು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಈಶ್ವರಿಯ ಸಂತಾನ ಆಗಿದ್ದೀರಿ. ಬಾಬನೋ ತಿಳ್ಕೊಂತಾರೆ, ನಾನು ಮಕ್ಕಳ ಸಮ್ಮುಖದಲ್ಲಿ ಬಂದಿದ್ದೀನಿ. ಬರೋಬರ್ ಕಲ್ಪ ಪೆಹ್ಲೆ ಬಿ ಪತೀತ್ ಭ್ರಷ್ಟಾಚಾರಿ ದುನಿಯಾ ಮೇ ಆಯೇಥೆ, ಯಹ ಸಬ್ ಭ್ರಷ್ಟಾಚಾರಿ ಹೇ ವಹಾ ಹೇ ಸಬ್ ಶ್ರೇಷ್ಠಾಚಾರಿ ಯಥಾ ರಾಜಾ ರಾಣಿ ತಥಾ ಪ್ರಜಾ. ಬಾಬಾ ಹೇಳ್ತಾರೆ, ಕಲ್ಪದ ಮೊದಲು ಸಹ ಪತೀತ ಭ್ರಷ್ಟಾಚಾರಿ ಜಗತ್ತಿನಲ್ಲೇ ಬಂದಿದ್ದೆ. ಇಲ್ಲಂತೂ ಎಲ್ಲರೂ ಭ್ರಷ್ಟಾಚಾರಿಗಳೇ ಇದ್ದಾರೆ, ಅಲ್ಲಿ ಸ್ವರ್ಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿ ಇರ್ತಾರೆ. ಯಥಾ ರಾಜಾ ರಾಣಿ ತಥಾ ಪ್ರಜಾ, ಯಹ ಖೇಲ್ ಹೇ ಈಶ್ವರೀಯ ಸಂಪ್ರದಾಯ ಅವ್ರ ಅಸುರಿ ಸಂಪ್ರದಾಯಕ. ಇದು ಆಟ ಅಂತಾರೆ ಬಾಬಾ, ಈಶ್ವರೀಯ ಸಂಪ್ರದಾಯದ್ದು ಮತ್ತು ಅಸುರಿ ಸಂಪ್ರದಾಯದ್ದು. ಗೀತ್, ಕಿಸ್ನೇ ಯಹ ಸಬ್ ಖೇಲ್ ರಚಾಯ. ಗೀತೆ ಹೇಳ್ತಾರೆ, ಬಾಬಾ
ಯಾರು ಈ ಎಲ್ಲ ಆಟವನ್ನು ರಚನೆ ಮಾಡಿದ್ದು. ಜಬ್ ಕೊಯ್ ಗೀತ್ ಬಜ್ತಾ ಹೇ ತೋ ದಿಲ್ ಮೇ ಆನಾ ಚಾಹಿಯೇ ಕಿ ಬಾಬಾ ನೇ ಹಮಕೋ ಬಹುತ್ ಊಂಚಾ ಬನಾಯಾ. ಬಾಬಾ ತಿಳಿಸ್ತಾರೆ, ಯಾವುದಾದ್ರೂ ಒಂದು ಹಾಡು ಅದು ಹಾಡ್ತಾ ಇದೆ, ಅದು ಹಾಡು ಬರ್ತಾ ಇದೆ ಅಂತಂದರೆ ಮನಸ್ಸಿನಲ್ಲಿ ಬರಬೇಕು, ಬಾಬಾ ನಮಗೆ ಎಷ್ಟು ಶ್ರೇಷ್ಠ ಮಾಡಿದ್ದಾರೆ. ಉಂಚೇತೆ ಉಂಚ ಬಾಪ್ ಜರೂರ್ ಊಂಚಿ ಬನಾಯಂಗೆ. ಐಸೆ ಬಾಪ್ ಕಿ ಬಹುತ್ ಮಹಿಮಾ ಹೇ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅವಶ್ಯವಾಗಿ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಇಂತಹ ತಂದೆಯ ಮಹಿಮೆ ಬಹಳ ಇದೆ. ಕೊಯ್ ಬಿ ಕುಚ್ ಕರ್ತೆ ಹೇ ತೋ ಉನ್ಕಿ ಮಹಿಮಾ ಹೋತಿ ಹೇ. ಯಹ ಫಲಾನೆ ಧಂದೆ ಮೇ ಬಡಾ ಅಚ್ಛಾ ಹೇ, ಫಲಾನಾ ಮನುಷ್ಯ ಬಡಾ ಹುಷಿಯಾರ್ ಹೇ, ಹರ್ ಕೊಯ್ ಮೇ ಗುಣ ಹೋತೆ ಹೇ. ಶುಭಾಬ ಹೇಳ್ತಾರೆ, ಯಾರಾದರೂ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಿದರೆ ಅವ್ರದ್ದು ಮಹಿಮೆ ಆಗ್ತದೆ. ಇವ್ರದ್ದು ಒಳ್ಳೆಯ ಉದ್ಯೋಗ ಅಥವಾ ಉದ್ಯೋಗದಲ್ಲಿ ಇವರು ಬಹಳ ಒಳ್ಳೆಯವರಿದ್ದಾರೆ, ಇಂಥ ವ್ಯಕ್ತಿಗಳು ಇವರು ಬಹಳ ಹುಷಾರಿದ್ದಾರೆ. ಹರ ಕೊಯ್ಮೆ ಗುಣ ಹೊತ್ತೆ, ಪ್ರತಿಯೊಬ್ಬರಲ್ಲಿ ಭಾವ ಹೇಳುತ್ತಾರೆ ಗುಣ ಇರ್ತದೆ. ಪರಂಪಿತ ಪರಮಾತ್ಮಕ್ಕೆ ಮಹಿಮಾ ಸಬ್ಸೆ ಭಾರಿ ಹೇ. ಮನುಷ್ಯನಲ್ಲಿ ಕೆಲವು ಗುಣಗಳಿರಬಹುದು, ಆದರೆ ಪರಂಪಿತ ಪರಮಾತ್ಮನ ಮಹಿಮೆ ಅಂತೂ ಎಲ್ಲರಿಗಿಂತನೂ ಶ್ರೇಷ್ಠ, ಎಲ್ಲರಿಗಿಂತನೂ ಹೆಚ್ಚಿನ ಮಹಿಮೆ. ಯಾಕೆಂದರೆ ಬಾಬಾರವರಲ್ಲಿ ಹೆಚ್ಚಿನ ಗುಣ ಇದ್ದಾವೆ. ಹರ್ ಏಕ್ ಮನುಷ್ಯ ಮಾತ್ರಕ್ಕೂ ಅಪ್ನಾ ಅಪ್ನಾ ಪಾರ್ಟ್ ಮಿಲಾ ಹುವ ಹೇ. ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮ ತಮ್ಮದೇ ಆದಂತಹ ಪಾತ್ರ ಸಿಕ್ಕಿದೆ. ಪರಂಪಿತ ಪರಮಾತ್ಮಕ್ಕೂ ಭೀ ಬಡೇ ತೆ ಬಡಾ ಪಾರ್ಟ್ ಮಿಲಾ ಹುವ ಹೇ. ಬಾಬಾ ತಿಳಿಸ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮ ತಮ್ಮದೇ ಆದಂಥ ಪಾತ್ರ ಸಿಕ್ಕಿದೆ, ಪರಂಪಿತ ಪರಮಾತ್ಮನಿಗೂ ಪಾತ್ರ ಸಿಕ್ಕಿದೆ. ಆದರೆ ಆ ಪಾತ್ರ ಹೇಗಿದೆ ಅಂದರೆ ಎಲ್ಲರಿಗಿಂತನೂ ಶ್ರೇಷ್ಠವಾದ ಪಾತ್ರ ಬಾಬರವ್ರಿಗೆ ಸಿಕ್ಕಿದೆ. ಇಸ್ ಡ್ರಾಮಾ ಮೇ ಬಡೇ ಬಡೇ ಮುಖ್ಯ ಪಾತ್ರಧಾರಿ ಕೌನ್ ಹೇ? ಕೌರವ್ ಔರ್ ಪಾಂಡವ್ ದೋನೋಕೋ ಭಾಯಿ ಭಾಯಿ ದಿಖಾತೆ ಹೇ. ಫಿರ್ ಉಸ್ ತರಫ್ ದಿಖಾತೆ ಹೇ ಬಡೇ ಬಡೇ ಭೀಷ್ಮ ಪಿತಾಮಹ ಅಶ್ವತ್ಥಾಮ ಆದಿ. ಯಹ ಸಬ್ ವಿದ್ವಾನೋ ಪಂಡಿತೋಂಕೆ ನಾಮ್ ಹೇ. ಬಾಬಾ ತಿಳಿಸ್ತಾರೆ, ಈ ನಾಟಕದಲ್ಲಿ ಮುಖ್ಯ ಮುಖ್ಯ ಪಾತ್ರಧಾರಿಗಳು ಯಾರು ಅಲ್ಲಿ ತೋರಿಸ್ತಾರೆ? ಕೌರವರು ಮತ್ತು ಪಾಂಡವರು, ಇಬ್ಬರು ಸಹೋದರ ಸಹೋದರರು ಅಂತ ಹೇಳಿ. ಮತ್ತು ಕೌರವರ ಕಡೆ ತೋರಿಸ್ತಾರೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಭೀಷ್ಮ ಪಿತಾಮಹ, ಅಶ್ವತ್ಥಾಮ, ದ್ರೋಣಾಚಾರ್ಯ, ಬೇರೆ ಬೇರೆಯವ್ರನ್ನೆಲ್ಲ ತೋರಿಸ್ತಾರೆ. ಇದೆಲ್ಲ ಬಾಬಾ ಹೇಳ್ತಾರೆ ವಿದ್ವಾನ್ ಪಂಡಿತರ ಹೆಸರುಗಳು. ಅವು ವಿದ್ವಾನ್ ಥೋಡೇ ಯುದ್ಧಕ್ಕೆ ಮೈದಾನ ಮೇ ಲಡಾಯಿ ಕರೆಂಗೆ, ಲಾ ನಹಿ ಹೇ. ಬಾಬಾ ಹೇಳ್ತಾರೆ, ಈಗ ವಿದ್ವಾನ್ರು ಎಂದಾದರೂ ಯುದ್ಧದ ಮೈದಾನದಲ್ಲಿ ಹೋಗಿ ಯುದ್ಧ ಮಾಡ್ತಾರಾ? ಅವರು ಅಲ್ಲಿ ಹೋಗಿ ಯುದ್ಧ ಮಾಡಬೇಕನ್ನುವಂಥದ್ದು ಕಾನೂನೇ ಇಲ್ಲ ಅಂತಾರೆ ಬಾಬಾ. ಝೂಟಿ ಕಾಯ ಝೂಟಿ ಮಾಯ ಝೂಟಾ ಸಾರಾ ಸಂಸಾರ ರಾವಣ್ ಝೂಟ್ ಅವ್ರ ರಾಮ್ ಸತ್ಯ ಬತಾತೆ. ಇಲ್ಲಿ ಹೇಳ್ತಾರೆ ಎಲ್ಲನೂ ಸುಳ್ಳು ಅಂತ ಹೇಳಿ. ರಾವಣ ಮಿಥ್ಯ, ರಾಮ ಸತ್ಯ. ಪರಂಪಿತ ಪರಮಾತ್ಮಕ್ಕೂ ಹಿ ಸತ್ಯ ಕೇತೆ ಹೇ. ಗಾಡ್ ಈಸ್ ಟ್ರುತ್, ಗಾಡ್ ಹೈ ಹಿ ಏಕ್. ಪರಂಪಿತ ಪರಮಾತ್ಮರವರಿಗೇ ಸತ್ಯ ಅಂತ ಹೇಳಲಾಗ್ತದೆ. ಗಾಡ್ ಈಸ್ ಟ್ರುತ್ ಅಂತ ಹೇಳ್ತಾರೆ. ದೇವರು ಸತ್ಯವಾಗಿದ್ದಾರೆ, ಮತ್ತು ದೇವರು ಒಬ್ಬನೇ ಇದ್ದಾನೆ. ಬಾಕಿ ಜೋ ರಚ್ಚತಾ ಅವ್ರ ರಚನಾಕ್ಕೆ ಬಾರೇ ಮೇ ಸಂಜಾತೆ ಹೇ ವ ಸಬ್ ಹೇ ಝೂಟ್. ಇನ್ನು ರಚಯಿತನ ಬಗ್ಗೆ ರಚನೆಯ ಬಗ್ಗೆ ಏನು ಹೇಳ್ತಾರೋ ಅದೆಲ್ಲನೂ ಮಿಥ್ಯ ಅಂತ ಹೇಳ್ತಾರೆ ಬಾಬಾ. ಯಹ ಸಬ್ ಜ್ಞಾನ್ ಕಿ ಬಾತೆ ಹೇ. ಜ್ಞಾನ್ ಮೇ ಸಚ್ ಕ್ಯಾ ಹೇ ಝೂಟ್ ಕ್ಯಾ ಹೇ ವಹ ಬಾಪ್ ಆಕರ್ ಸಂಜಾತೆ ಹೇ. ಜ್ಞಾನದಲ್ಲಿ ಬಾಬಾ ಎಲ್ಲ ತಿಳುವಳಿಕೆ ಕೊಡ್ತಾರೆ, ಸತ್ಯ ಅಂದರೆ ಏನು, ಮಿಥ್ಯ ಅಂದರೆ ಏನು ಅದೆಲ್ಲ ತಿಳಿಸ್ಕೊಡ್ತಾರೆ. ಭಾರತ್ ಕಾ ಗೀತಾ ಜ್ಞಾನ್ ತೋ ಪ್ರಾಯಲೋಪ್ ಹೋ ಗಯಾ ಹೇ ಬಾಕಿ ಆಟೆ ಮೇ ನಮಕ್ ಮಿಸಲ್ ಕುಚ್ ನಿಶಾನಿಯಾ ಹೇ. ಭಾರತದಲ್ಲಿ ಗೀತಾ ಜ್ಞಾನ ಅಂತೂ ಪ್ರಾಯಲೋಪ ಆಗಿದೆ. ಇನ್ನು ಅದರಲ್ಲಿ ಸತ್ಯ ಉಳಿದ್ರೂ ಕೂಡ ಬಾಬಾ ಹೇಳ್ತಾರೆ ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಮಾತ್ರ ನಿಶಾನಿಗಳು ಉಳ್ಕೊಂಡಿವೆ.
बाप कहते हैं, मैं आकर बच्चों को वेदों शास्त्रों का सार समझाता हूँ। बाबा तिलस्तरे नानु बंदु मक्कलिगे वेद शास्त्रगळ सारवन्न तिलस्तिनि। गीता है मुख्य, जिसमें ही भगवान वाच है। गीतने बहळ मुख्य अंतरे बाबा, अदरल्लिने भगवान वाच अन्नो शब्द इदे। बाबा कहते हैं, तुमने श्री कृष्ण भगवान का नाम लिख दिया है, परंतु बाप आकर समझाते हैं, जिसको तुम भगवान कहते हो वह सत्युग का फर्स्ट प्रिंस है। बाबा हेळ्तारे, नीवु श्री कृष्णन हेसरु हाकिबिट्टिदीरि, श्री कृष्ण भगवंत अंत हेळि बरेदुबिट्टिदीरि। आदरे बाबा तिळिस्तारे, यारिगे नीवु भगवंत अंत हेळ्तिरो अवरु सत्युगद मोदलनेय राजकुमार। वह पहले पहले मेरे से विदाई ले मुक्ति धाम से आया था सत्युग का प्रिंस बनने। ನನ್ನಿಂದ ಮೊಟ್ಟ ಮೊದಲು ವಿದಾಯಿ ತಗೊಂಡು, ನನ್ನಿಂದ ಬೀಳ್ಕೊಡುಗೆ ತಗೊಂಡು ಮುಕ್ತಿಧಾಮದಿಂದ ಬಂದಿದ್ದೇ ಶ್ರೀಕೃಷ್ಣನಾತ್ಮ ಅಂತ ಹೇಳ್ತಾರೆ ಬಾಬಾ. ಫಸ್ಟ್ ಅವರು ಬಂದರು ಸತ್ಯುಗದ ಶ್ರೀಕೃಷ್ಣ ಆಗಲಿಕ್ಕೆ, ರಾಜಕುಮಾರ ಆಗಲಿಕ್ಕೆ. ಅಚ್ಛಾ, ಶ್ರೀಕೃಷ್ಣಕ್ಕೆ ಇತನಿ ಮಹಿಮಾ ಹೇ, ಉನ್ಕಾ ಬಾಪ ಭೀ ತೋ ಹೋಗಾ ನಾ? ಜೈಸಾ ಬಾಪ್ ವೈಸಾ ಬಚ್ಚಾ. ಈಗ ಸರಿ, ಶ್ರೀಕೃಷ್ಣನ ಇಷ್ಟೆಲ್ಲ ಮಹಿಮೆ ಇದೆ ಅಲ್ವಾ, ಹಾಗಾದರೆ ಅವ್ರ ತಂದೆನೂ ಇರಬೇಕಲ್ವಾ? ತಂದೆಯಂತೆ ಮಗ ಇರಬೇಕು. ಶ್ರೀಕೃಷ್ಣಕ್ಕೆ ಬಾಪ್ಗೆ ಮಹಿಮಾ ಕಹಾ ಗೈ? ಶ್ರೀಕೃಷ್ಣನ ತಂದೆಯ ಮಹಿಮೆ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ ಬಾಬಾ. ಉಸ್ನೇ ಕಿಸ್ಕೋ ಉಸ್ನೇ ಕಿಸ್ಸೆ ವರ್ಸಾಲಿಯ? ಅವ್ರು ಯಾರಿಂದ ಆಸ್ತಿ ತಗೊಂಡ್ರು ಹಾಗಾದರೆ ಕೃಷ್ಣನ ತಂದೆ? ಶ್ರೀಕೃಷ್ಣ ಹೇ ಸತ್ಯುಕ್ಕೆ ಆದಿಕ, ಸ್ವಯಂ ಅವ್ರ ಬಾದ್ ಲಕ್ಷ್ಮೀನಾರಾಯಣ್ ಬನೇ ಹೇ. ಶ್ರೀಕೃಷ್ಣ ಸತ್ಯುಗದ ಆದಿಯವನು, ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಆಗ್ತಾರೆ. ಬಾಬಾ ತಿಳಿಸ್ತಾರೆ, ಕಿತ್ನೆ ಧನವಾನ್ ಥೇ, ಇತ್ನಾ ಧನ ಉನ್ಕೆ ಪಾಸ್ ಕಹಾ ಸೆ ಆಯಾ? ಇಸ್ ಸಮಯ ತೋ ಕುಚ್ ಭೀ ನಹೀ ಹೇ, ಕ್ಯಾ ಹುವಾ? ಇತ್ನೆ ಪದಾರ್ಥ ಕಹಾ ಸೆ ಔರ್ ಕೈಸೆ ಮಿಲೆ? किसने दिया? तुम बच्चे जानते हो कि बेहद के बाप ने पढ़ाया. बाबा तिलस्तरे, एष्टु श्रीमंतरिद्रु श्री कृष्ण, इष्टु हण इष्टु संपत्तु और हत्र एल्लिंद बंतु? ई समयदल्लि अंतू एनू इल्ल, हागाद्रे एनायितु? इष्टेल्ल पदार्थगळु एल्लिंद एल्लिंद बंदु, हेगे सिक्कु, ಯಾರು ಕೊಟ್ಟರು? ನೀವು ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ಬೇಹದ್ದಿನ ತಂದೆ ಓದಿಸಿದ್ದು. ಇಸ್ ಪಡಾಯಿಸೆ ಬರೋಬರ್ ತುಮ್ ಸತ್ಯಕ್ಕೆ ರಾಜ ಬಂತೆ ಹೋ. ಬಾಬಾ ಹೇಳ್ತಾರೆ, ಈ ಒಂದು ಶಿಕ್ಷಣದಿಂದಲೇ ನೀವು ಸತ್ಯಯುಗದ ರಾಜ ಆಗ್ತೀರಿ ಅನ್ನೋದು ನಿಮಗೆ ಗೊತ್ತಿದೆ. ಈ ಶಿಕ್ಷಣದಿಂದಲೇ ಅದೆಲ್ಲ ಸಂಪತ್ತು ಸಿಗ್ತದೆ. ವಹಜು ಅಲ್ಪಕಾಲಕ್ಕೆ ವಿಕಾರಿ ರಾಜೇ ಬಂತೆ ಹೇ, ವಹ ಕೊಯ್ ನಾಲೇಜ್ ಸೆ ನಹಿ ಬಂತೆ ಹೇ. ದ್ವಾಪರ ಯುಗದಿಂದ ಏನೆಲ್ಲ ರಾಜರಾಗ್ತಾರಲ್ಲ ವಿಕಾರಿ ರಾಜರು, ಅವರೇನ್ ಜ್ಞಾನದಿಂದ ಆಗೋದಿಲ್ಲ ಅಂತಾರೆ ಬಾಬಾ. ಜೋ ಬಹುತ್ ದಾನ್ ಪುಣ್ಯ ಕರ್ತೆ ಹೇ, ವಹ ಜಾಕರ್ ಸಾವುಕಾರ್ ಘರ್ ಮೇ ಜನಮ್ ಲೇತೆ ಹೇ. ಯಾರು ಬಹಳಷ್ಟು ದಾನ ಪುಣ್ಯಗಳನ್ನು ಮಾಡುತ್ತಾರೋ ಅವರು ಹೋಗಿ ಶ್ರೀಮಂತರ ಮನೆಯಲ್ಲಿ ಜನ್ಮ ತಗೊಳ್ತಾರೆ. ಯಹಾ ತುಮ್ ಪಡಾಯಿಸೆ ರಾಜ ಮಹಾರಾಜ ಬಂತೆ ಹೋ, ಸೊ ಬಿ ಡಬಲ್ ಸಿರ್ತಾಜ್. ಇಲ್ಲಿ ನೀವು ಶಿಕ್ಷಣದಿಂದ ರಾಜ ಮಹಾರಾಜರಾಗ್ತೀರಿ, ಅದು ಮತ್ತೆ ಡಬಲ್ ಕಿರೀಟಧಾರಿಗಳು. ತೋ ಕಹತೆ ಹೇ, ಸಬ್ ಕುಚ್ ಕರ್ಕೆ ಅಪ್ನೆ ಆಪ್ ಛಿಪಾಯ. ಅದರಿಂದ ಹೇಳಾಗ್ತದೆ, ಎಲ್ಲವನ್ನ ಮಾಡಿ ತಮ್ಮನ್ನ ತಾವು ಬಾಬಾ ಮುಚ್ಚಿಟ್ಕೊಳ್ತಾರೆ. ತುಮ್ ಜೋ ಬಚ್ಚೆ ಹೋ ಜಾನ್ತೆ ಹೋ ಬಾಬಾನೆ ರಾಜ್ಯ ದಿಯಾ ಥಾ, ಬಡೇ ಸುಖಿ ಥೇ. ನಮಗೊತ್ತಿದೆ, ನಮಗೆ ಬಾಬಾ ರಾಜ್ಯ ಕಟ್ಟಿ ಕೊಟ್ಟಿದ್ರು, ನಾವಲ್ಲಿ ಬಹಳ ಸುಖದಲ್ಲಿದ್ವಿ. ದೇವತಾಂಕ ಪೂಜನ್ ಕಿತ್ನಾ ಅಚ್ಛಾ ಹೋತಾ ಹೇ, ಪೂಜನ್ ದೇಖ್ನಾ ಹೋತೋ ಶ್ರೀನಾಥ್ ದ್ವಾರೆ ಜಾವು. ದೇವತೆಗಳದ್ದು ಪೂಜೆ ಎಷ್ಟು ಚೆನ್ನಾಗಿ ನಡೀತದೆ, ಎಷ್ಟು ವಿಜೃಂಭಣೆಯಿಂದ ನಡೀತದೆ. ಪೂಜೆ ನೋಡಬೇಕು ಅಂತಿದ್ರೆ ಶ್ರೀನಾಥಕ್ಕೆ ಹೋಗ್ರಿ ಅಂತಾರೆ ಬಾಬಾ.
देवताओं के जड़ चित्रों पर इतना माल चढ़ाते हैं, तो खुद जब मालिक होंगे तो क्या नहीं खान पान होगा। नई दुनिया है ना। बाबा हेळ्तारे ದೇವತೆಗಳ ಜಡಚಿತ್ರಗಳ ಮೇಲೇನೆ ಇಷ್ಟೆಲ್ಲ ಒಂದು ಶ್ರೇಷ್ಠವಾದಂತಹ ನೈವೇದ್ಯ ಇಡೋದು ಅಭಿಷೇಕ ಮಾಡೋದು ಮಾಡ್ತಾರೆ ಅಂತಂದರೆ, ಬಾಬಾ ಹೇಳ್ತಾರೆ ಅವ್ರಿಗೆ ಜಡಚಿತ್ರದಲ್ಲಿದ್ದಾಗೆ ಇಷ್ಟೆಲ್ಲ ಮೃಷ್ಟಾನ್ನ ಇರಬೇಕಾದ್ರೆ, ಇನ್ನು ಬಾಬಾ ಹೇಳ್ತಾರೆ ಅವರು ಮಾಲೀಕ ಇದ್ದಾಗ ಅವ್ರು ಏನು ಅವ್ರದ್ದು ಆಹಾರ ಪಾನೀಯ ಇದ್ದಿರಬಹುದು ಅಂತ. ಹೇಗಿದ್ರೂ ಹೊಸ ಜಗತ್ತಲ್ವಾ ಅದು, ನೈ ಖೇತಿ ಮಾಲ್ ಅಚ್ಚಾ ದೇತಿ ಹೇ. ಬಾಬಾ ಹೇಳ್ತಾರೆ ಹೊಸ ಹೊಲ ಮತ್ತೆ ಚೆನ್ನಾಗಿ ಬೆಳೆ ಕೊಡ್ತದದು. ಪುರಾಣಿ ಹೊನೆಸೆ ತಾಕತ್ ಕಮ್ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ ಅದು ಹಳೇದಾದಮೇಲೆ, ಭೂಮಿ ಹಳೇದಾದಮೇಲೆ ಅದರದ್ದು ತಾಕತ್ತು ಕಡಿಮೆ ಆಗ್ತದೆ. ತುಮ್ ಬಚ್ಚೋನೇ ಸಾಕ್ಷಾತ್ಕಾರ ಕಿಯಾ ಹೇ, ಬಾಪ್ ಸಮಝಾತೆ ಹೇ ಐಸೆ ಥಾ ನಾ ಫಿರ್ ಕ್ಯಾ ಹುವಾ. ಬಾಬಾ ಮಕ್ಕಳಿಗೆಲ್ಲ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ. ಮತ್ತೆ ಬಾಬಾ ಕೇಳ್ತಾರೆ ಈ ರೀತಿ ಇತ್ತಲ್ವಾ ಮತ್ತೇನಾಯ್ತದು? ತುಮಾರೇ ಉಪರ್ ಪಾಂಚ್ ವಿಕಾರ ರೂಪಿ ಮಾಯಾ ಆಕರ್ ಚಟ್ಕಿ ಔರ್ ತುಮ್ ಕಂಟೆ ಬಂತೆ ಗಯೆ. ಬಾಬಾ ಹೇಳ್ತಾರೆ ಇಷ್ಟೆಲ್ಲ ಇತ್ತು ನಿಮ್ಮ ಹತ್ರ, ಆದರೆ ನಿಮ್ಮ ಮೇಲೆ ವಿಕಾರ ರೂಪಿ ಮಾಯೆ ಬಂದು ಆಕ್ರಮಣ ಮಾಡ್ತ ಅಂಟ್ಕೊಂಡ್ಬಿಡ್ತದು, ಮತ್ತೆ ನೀವು ಮುಳ್ಳಾಗ್ಬಿಟ್ರಿ. ಬಬುಲ್ ಕಾ ಝಾಡ್ ಹೋತಾ ಹೇ ನಾ ಉಸ್ಮೆ ಕಾಂಟೆ ಬಹುತ್ ಹೋತೆ ಹೇ. ಬಬುಲ್ ವೃಕ್ಷ ಇರ್ತದಲ್ವಾ, ಆ ವೃಕ್ಷದ ತುಂಬಾನೇ ಬಾಬಾ ಹೇಳ್ತಾರೆ ಆ ವೃಕ್ಷದ ತುಂಬ ಮುಳ್ಳುಗಳೇ ಇರ್ತವೆ. ಉಸ್ಕೋ ಕಹಾ ಜಾತಾ ಹೇ ಕಾಂಟೋಂ ಕಾ ಜಂಗಲ್, ಇಸ್ ಸಮಯ ಏಕ್ ಏಕ್ ಮನುಷ್ಯ ಕಾಂಟಾ ಹೇ, ಅದಕ್ಕೆ ಮುಳ್ಳಿನ ಕಾಡೆ ಅಂತ ಹೇಳಿಬಿಡ್ತಾರೆ. ಈ ಸಮಯದಲ್ಲಿ ಒಬ್ಬೊಬ್ಬ ವ್ಯಕ್ತಿನೂ ಬಾಬಾ ಹೇಳ್ತಾರೆ ಮುಳ್ಳಾಗಿದ್ದಾನೆ. ಕಾಮ ಕಟಾರಿ ಚಲಾತೆ ರಾತೆ ಹೇ ಮಾಯಾಕೆ ಚಟಕ್ನೆ ಸೆ ರಾವಣ್ ರಾಜ್ಯ ಹೋಗಯಾ ಹೇ. ಎಲ್ಲರೂ ಕಾಮವಿಕಾರಕ್ಕೆ ವಶ ಆಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಕಾಮವಿಕಾರಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದಾರೆ, ಮಾಯೆ ಅಂಟ್ಕೊಂಡಿರೋದ್ರಿಂದ ರಾವಣ ರಾಜ್ಯ ಆಗಿದೆ. ತುಮ್ ಹೋ ಗುಪ್ತ ವೇಷ್ಮೆ ಕಿಸ್ಕೋ ಬಿ ಪತಾ ನಹಿ. ಬಾಬಾ ಹೇಳ್ತಾರೆ ನೀವು ಗುಪ್ತ ವೇಷದಲ್ಲಿದ್ದೀರಿ, ಯಾರಿಗೂ ನೀವು ಯಾರನ್ನೋದು ಗೊತ್ತೇ ಆಗೋದಿಲ್ಲ. ತುಂಬಚ್ಚೆ ಅಭಿ ಕಲ್ಪ ಪೆಹ್ಲೆ ಮುಹಾಫಿಕ್ ಶ್ರೀಮತ್ ಪರ್ ಚಲ್ ರಹೆ ಹೋ. ಸಿರ್ಫ್ ಕಲ್ಪ ಪೆಹ್ಲೆ ಮುಹಾಫಿಕ್ ನಹಿ, ಕಲ್ಪ ಕಲ್ಪಕ್ಕೆ ಮುಹಾಫಿಕ್. ಬಾಬಾ ತಿಳಿಸ್ತಾರೆ ನೀವು ಮಕ್ಕಳೀಗ ಕಲ್ಪದ ಹಿಂದಿನಂತೆ ಶ್ರೀಮತದಂತೆ ನಡೀತಾ ಇದ್ದೀರಿ. ಕೇವಲ ಕಲ್ಪದ ಹಿಂದಿನಂತೆ ಅಷ್ಟೇ ಅಲ್ಲ, ಪ್ರತಿ ಕಲ್ಪ ಕಲ್ಪದ ಹಿಂದಿನಂತೆ ಅಂತಾರೆ ಬಾಬಾ. ತುಮ್ ಬೈಟ್ ಬಾಪ್ಸೆ ರಾಜ್ಯೋಕ್ಕೆ ಶಿಕ್ಷಾ ಸಿಕ್ತೆ ಹೋ. ತುಮ್ ಹೋ ನಾನ್ ವೈಲೆನ್ಸ್. ಬಾಬಾ ಹೇಳ್ತಾರೆ ನೀವು ಕುಳಿತು ತಂದೆಯಿಂದ ರಾಜ್ಯೋಗವನ್ನು ಕಲಿತಾ ಇದ್ದೀರಿ, ನೀವು ಅಹಿಂಸಕರಾಗಿದ್ದೀರಿ, ನೀವು ಗುಪ್ತರಾಗಿದ್ದೀರಿ. ತುಮ್ ಅಪ್ನೆ ಕೋ ಜಾನ್ತೆ ಹೋ, ದುನಿಯಾ ತು ನಹಿ ಜಾನ್ತಿ ಕಿ ಯಹ ಶಕ್ತಿಯ ಗುಪ್ತ ರೀತಿ ಯೋಗ ಬಲ್ಸೆ ವಿಶ್ವ ಪರ್ ಅಪ್ನಿ ದೈವಿ ರಾಜಾಯ ಸ್ಥಾಪನ್ ಕರ್ ರಹಿ ಹೇ. ನೀವು ನಿಮ್ಮನ್ನು ತಿಳ್ಕೊಂಡಿದ್ದೀರಿ, ಆದರೆ ಜಗತ್ತಿನವ್ರಿಗೆ ಗೊತ್ತಿಲ್ಲ ಇವರು ಶಕ್ತಿಯರು, ಗುಪ್ತ ರೀತಿಯಿಂದ ಯೋಗ ಬಲದಿಂದ ವಿಶ್ವದ ಮೇಲೆ ತಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತುಮ್ ಹರೇಕ್ ಅಪ್ನಿ ಬಾದಶಾಹಿ ಲೇನೆ ಕಾ ಪುರುಷಾರ್ಥ ಕರ್ತೆ ಹೋ. ವಹ ಸಿಪಾಯಿ ಲೋಗ್ ಲಡತೆ ಹೇ ಅಪ್ನೆ ಬಾದಶಾಹ ಕೆಲಿಯೆ, ಪರಂತು ತುಮ್ ಅಪ್ನೆ ಲಿಯೆ ಸಬ್ ಕುಚ್ ಕರ್ತೆ ಹೋ. ಬಾಬಾ ತಿಳಿಸ್ತಾರೆ ನೀವು ಪ್ರತಿಯೊಬ್ಬರೂ ನಿಮ್ಮ ರಾಜ್ಯವನ್ನು ಪಡೆಯುವಂಥ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಅಲ್ಲೆಲ್ಲ ಸೈನಿಕರು ಯುದ್ಧ ಮಾಡೋದು ತಮ್ಮ ರಾಜನಿಗೋಸ್ಕರ, ಆದರೆ ನೀವು ಏನೆಲ್ಲ ಮಾಡ್ತಾ ಇದ್ದೀರೋ ಅದು ನಿಮಗೋಸ್ಕರ. ಭಾರತ್ ಕೋ ಹಿ ಗೋಲ್ಡನ್ ಏಜ್ ಬನಾತೆ ಹೋ, ಭಾರತವನ್ನೇ ನೀವು ಸ್ವರ್ಣಿಮ ಭಾರತ ಮಾಡ್ತೀರಿ. ಜೋ ಜೋ ಬನಾತೆ ಹೇ ವಹಿ ಆಕರ್ ಫಿರ್ ರಾಜ್ಯ ಕರೆಂಗೆ, ಯಾರು ಭಾರತವನ್ನು ಸ್ವರ್ಣಿಮ ಭಾರತವನ್ನಾಗಿ ಮಾಡುವ ಕಾರ್ಯದಲ್ಲಿ ತೊಡಗಿದರೋ ಅವರೇ ಪುನಃ ಬಾಬಾ ಹೇಳ್ತಾರೆ ಅಲ್ಲಿ ಬಂದು ರಾಜ್ಯವನ್ನು ಮಾಡ್ತಾರೆ. ಗೋಯಾ ತುಮ್ ಭಾರತ್ಕೆ ಸೇವಾ ಕರ್ತೆ ಹೋ ಗುಪ್ತ, ಜೋ ಕರೆಂಗೆ ವಹಿ ಫಲ್ ಪಾಯೆಂಗೆ, ನೀವು ಗುಪ್ತ ರೀತಿಯಿಂದ ಭಾರತದ ಸೇವೆ ಮಾಡ್ತಾ ಇದ್ದೀರಿ ಅಂತಾರೆ ಬಾಬಾ. ಯಾರು ಮಾಡ್ತಾರೆ
ಅವರೇ ಅದರ ಫಲ ಪಡೀತಾರೆ. ಜೋ ಮೆಹನತ್ ಕರ್ ರಾಜಾ ರಾಣಿ ವ ಪ್ರಜಾ ಬನೆಂಗೆ ವಹಿ ಆಯಂಗೆ. ಅವಳತ್ತರ ಯಾರು ಪರಿಶ್ರಮ ಪಟ್ಟು ರಾಜಾ ರಾಣಿ ಅಥವಾ ಪ್ರಜೆಗಳಾಗ್ತಾರೆ ಅವರೇ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಭಾರತ್ ಮೇ ಹಿ ಆಕರ್ ರಾಜ್ಯ ಕರೆಂಗೆ, ಭಾರತದಲ್ಲೇ ಬಂದು ರಾಜ್ಯವನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ತುಮ್ಹಾರಿ ಯಹಾ ಹೇ ಶಿವ ಶಕ್ತಿ ಪಾಂಡವ ಸೇನಾ, ಪಾಂಡವ ಅಕ್ಷರ ಪಂಡೇ ಪರ್ ಹೇ. ಬಾಬಾ ತಿಳಿಸ್ತಾರೆ ನಿಮ್ದಿದು ಶಿವಶಕ್ತಿ ಪಾಂಡವ ಸೇನೆಯಾಗಿದೆ, ಪಾಂಡವ ಅಕ್ಷರ ಅದು ಪಂಡಗಳ ಮೇಲಿದೆ ಅಂತಾರೆ ಬಾಬಾ ಮಾರ್ಗದರ್ಶಕರು. ಬಾಪ್ನೆ ಆಕರ್ ಸಂಜಾಯ ಹೇ ಮುಖ್ಯ ರೂಹಾನಿ ಪಂಡಾ ಮೈ ಹು. ಶಿವಬಾಬ ಒಂದು ತಿಳಿಸಿದರೆ ನಾನು ಮುಖ್ಯ ಆತ್ಮಿಕ ಮಾರ್ಗದರ್ಶಕಾಗಿದ್ದೀನಿ. ಪಾಂಡವ ಮೇ ಮೇಲ್ಸ್ ಬಿ ಹೇ ತೋ ಫಿಮೇಲ್ಸ್ ಬಿ ಹೇ, ಪ್ರವೃತ್ತಿ ಮಾರ್ಗ ಹೇನ. ಪಾಂಡವರಲ್ಲಿ ಪಾಂಡವರು ಅಂದರೆ ಬರೀ ಅಣ್ಣಂದ್ರಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ ಪಾಂಡವರು ಅಂತಂದರೆ ಅಲ್ಲಿ ಸ್ತ್ರೀಯರು ಇದ್ದಾರೆ ಪುರುಷರು ಇದ್ದಾರೆ. ಪ್ರವೃತ್ತಿ ಮಾರ್ಗ ಅಲ್ವಾ, ಬಾಕಿ ಲಡಾಯಿ ಕೀತೋ ಬಾತ್ ಹಿ ನಹಿ, ಇನ್ನು ಯುದ್ಧದ ಮಾತಂತೂ ಇಲ್ವೇ ಇಲ್ಲ ಅಂತಾರೆ ಬಾಬಾ. ಶಾಸ್ತ್ರೊಮೇ ತೋ ಕ್ಯಾ ಕ್ಯಾ ಬೈಟ್ ಲಿಖಾ ಹೇ, ಕಿತ್ನೆ ನಾಮ್ ದಿಖಾಯೇ ಹೇ. ಶಾಸ್ತ್ರಗಳಲ್ಲಿ ಅಂತೂ ಏನೇನೋ ಕುಂತು ಬರೆದಿದ್ದಾರೆ, ಎಷ್ಟೆಲ್ಲ ಹೆಸರುಗಳನ್ನು ತೋರಿಸಿದ್ದಾರೆ. ಬಾಬಾ ಬೈಟ್ ಸಮಝಾತೆ ಹೇ ಯಹ ಸಬ್ ಡ್ರಾಮಾ ಕಿ ನೂಂದ ಹೇ, ಕಹತೆ ಹೇ ಭಕ್ತಿ ಸೆ ಭಗವಾನ್ ಮಿಲೇಗ. ಈ ರೀತಿಯೆಲ್ಲ ಅನೇಕ ಹೆಸರುಗಳನ್ನೆಲ್ಲ ಬರೆಯೋದು ಬಾಬಾ ಹೇಳ್ತಾರೆ ಇದೆಲ್ಲ ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ಹೇಳ್ತಾರೆ ಭಕ್ತಿಯಿಂದ ಭಗವಂತ ಸಿಗ್ತಾರೆ. ಭಕ್ತಿ ಕಾ ಫಲ ದೇನಾ ಯಾನಿ ಸದ್ಗತಿ ಕರ್ಣ, ಭಕ್ತಿಯ ಫಲ ಕೊಡೋದು ಅಂದ್ರೇ ಸದ್ಗತಿ ಕೊಡೋದು. ಫಿರ್ ಸತ್ಯುಗ ಮೇ ಭಕ್ತಿ ಆದಿ ಹೊತ್ತಿ ನಹಿ, ಮತ್ತೆ ಸತ್ಯುಗದಲ್ಲಿ ಭಕ್ತಿ ಇತ್ಯಾದಿ ಇರೋದಿಲ್ಲ. ಸನ್ಯಾಸ ಧರ್ಮಕ್ಕೂತೋ ಬಹುತು ಥೋಡಾ ಟೈಮ್ ಹುವಾ ಹೇ. ಸ್ವರ್ಗ ಮೇ ಯಹ ಆನಸಕೆ, ಸನ್ಯಾಸ ಧರ್ಮ ಅಂತೂ ಬಾಬಾ ಹೇಳ್ತಾರೆ ಅದಕ್ಕಂತೂ ಬಹಳ ಸಮಯ ಆಗಿಲ್ಲ, ಬಹಳ ಕಡಿಮೆ ಸಮಯ ಆಗಿದೆ ಅದು ಬಂದು. ಸ್ವರ್ಗದಲ್ಲಿ ಅಂತೂ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಜಾನ್ತೆ ಹೋ ಕಿ ಸ್ವರ್ಗ ಮೇ ಕಿಸ್ಕಾ ರಾಜ್ಯ ಥಾ, ಕೌನ್ಸಾ ಧರ್ಮ ಥಾ. ಈಗ ನಿಮಗೆ ಗೊತ್ತಿದೆ ಸ್ವರ್ಗದಲ್ಲಿ ಯಾರ ರಾಜ್ಯ ಇತ್ತು, ಯಾವ ಧರ್ಮ ಇತ್ತು. ಬಾಪ ಕರ್ ದೇವಿ ದೇವತಾ ಧರ್ಮ ಸ್ಥಾಪನ್ ಕರ್ತೆ ಹೇ ತೋ ಫಿರ್ ಔರ್ ಧರ್ಮೋಂಕ ವಿನಾಶ್ ಹೋತಾ ಹೇ. ಬಾಬಾ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ, ಆಮೇಲೆ ಉಳಿದ ಎಲ್ಲ ಧರ್ಮಗಳು ನಾಶ ಆಗ್ತವೆ. ತುಮ್ ಈಶ್ವರೀಯ ಸಂಪ್ರದಾಯಕ್ಕೆ ಹೋ ವಹ ಹೇ ಅಸುರಿ ಸಂಪ್ರದಾಯ, ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ಉಳಿದವರೆಲ್ಲರೂ ಬಾಬಾ ಹೇಳ್ತಾರೆ ಅಸುರಿ ಸಂಪ್ರದಾಯದವರಾಗಿದ್ದಾರೆ. ಯಹ ಹೈ ಹಿ ಪತೀತ ದುನಿಯಾ ಅಭಿ ತುಮ್ ಸಬ್ ಕಹೆಂಗೆ ಹಮ್ ಈಶ್ವರ್ ಕಿ ಔಲಾದ್ ಹೇ. ಇದು ಇರೋದೇ ಪತೀತ ಜಗತ್ತು. ಈಗ ನೀವೆಲ್ಲ ಹೇಳ್ತೀರಿ ನಾವು ಈಶ್ವರನ ಸಂತಾನ ಆಗಿದ್ದೀವಿ ಅಂತ ಹೇಳಿ. ಈಶ್ವರ್ ಕೌನ್, ವಹ ನಿರಾಕಾರ್ ಶಿವ್ ಹೇ ಬ್ರಹ್ಮ ನಹಿ. ಈಶ್ವರ ಯಾರು, ನಿರಾಕಾರ ಶಿವ, ಬ್ರಹ್ಮ ಅಲ್ಲ. ಲೋಕ್ ಸಮಜ್ತೆ ಹೇ ಬ್ರಹ್ಮ ಹಿ ಈಶ್ವರ್ ಹೇ, ಜನ ಏನು ತಿಳ್ಕೊಂಡಿದ್ದಾರೆ ಬ್ರಹ್ಮನೇ ಈಶ್ವರ, ಬ್ರಹ್ಮ ತತ್ವನೇ ಈಶ್ವರ ಅಂತ ತಿಳ್ಕೊಂಡಿದ್ದಾರೆ. ಆ ಬ್ರಹ್ಮ ಕೋ ಪರಂಪಿತ ಪರಮಾತ್ಮ ಥೋಡೆ ಈ ಕಹೆಂಗೆ. ಈಗ ಬ್ರಹ್ಮ ತತ್ವಕ್ಕೆ ಪರಂಪಿತ ಪರಮಾತ್ಮ ಅಂತ ಹೇಳಿಕ್ಕಾಗ್ತದ? ಅಪ್ನೇ ಕೋ ಈಶ್ವರ್ ಕಹತೆ ಹೇ ನಾಮ ರಖ ದಿಯಾ ಹೇ ಬ್ರಹ್ಮ ಜ್ಞಾನಿ, ತಮ್ಮನ್ನ ಈಶ್ವರ ಅಂತ ತಿಳ್ಕೊಂಡ್ಬಿಡ್ತಾರೆ ಮತ್ತು ಹೆಸರಿಟ್ಬಿಟ್ಟಿದ್ದಾರೆ ಬ್ರಹ್ಮಜ್ಞಾನಿ ಅಂತ. ಕೊಯ್ ಅರ್ಥ ಹಿ ನಹಿ, ಆ ಶಬ್ದಕ್ಕೆ ಬಾಬಾ ಹೇಳ್ತಾರೆ ಏನು ಅರ್ಥನೇ ಇಲ್ಲ. ಬ್ರಹ್ಮ ಮಹಾತತ್ವ ಹೇ ಜಹಾ ಹಮ ಆತ್ಮಾಯೇ ರಹತಿ ಹೇ, ಸಾಲಿಗ್ರಾಮ್ ಭೀ ಕಹತೆ ಹೇ. ರುದ್ರ ಯಜ್ಞೆ ಜಬ್ ರಚತೆ ಹೇ ತೋ ಪರಂಪಿತ ಪರಮಾತ್ಮ ಕಾ ಬಡಾ ಶಿವಲಿಂಗ ಔರ್ ಛೋಟೆ ಛೋಟೆ ಸಾಲಿಗ್ರಾಮ್ ಬನಾತೆ ಹೇ. ಬಾಬಾ ತಿಳಿಸ್ತಾರೆ ಬ್ರಹ್ಮ ಮಹಾತತ್ವ ಇದೆ ಅಲ್ಲ, ಅದು ಆತ್ಮಗಳು ಇರುವಂಥ ಸ್ಥಳ, ಆತ್ಮಗಳಿಗೆ ಸಾಲಿಗ್ರಾಮ್ ಅಂತಾನು ಹೇಳಲಾಗ್ತದೆ. ರುದ್ರ ಯಜ್ಞ ಯಾವಾಗ ರಚನೆ ಮಾಡ್ತಾರೆ ಆಗ ಪರಂಪಿತ ಪರಮಾತ್ಮನ ಶಿವ ಪರಮಾತ್ಮಂದು ಬಹಳ ದೊಡ್ಡ ಶಿವಲಿಂಗ ಮಾಡ್ತಾರೆ ಮತ್ತು ಸಣ್ಣ ಸಣ್ಣ ಸಾಲಿಗ್ರಾಮ್ಗಳನ್ನು ಮಾಡ್ತಾರೆ. ಪರಂತು ಐಸೆ ಹೇ ನಹಿ,
परमात्मा बड़ा और आत्माएं छोटी, नहीं, उनको कहा जाता है परम पिता परमात्मा, सुप्रीम सोल, परम धाम में रहने वाली आत्मा। आत्मा याद करती है ऑर्गन्स द्वारा। ಆದರೆ ಬಾಬಾ ಹೇಳ್ತಾರೆ ಇಲ್ಲಿ ದೊಡ್ಡ ಶಿವಲಿಂಗ ದೊಡ್ಡದು ಮಾಡ್ತಾರೆ, ಆ ಸಾಲಿಗ್ರಾಮ್ಗಳನ್ನು ಸಣ್ಣ ಸಣ್ಣದು ಮಾಡ್ತಾರೆ, ಆದರೆ ಆ ರೀತಿ ಇಲ್ಲ ಅಂತಾರೆ ಬಾಬಾ. ಪರಮಾತ್ಮ ದೊಡ್ಡ ಸೈಜ್, ಆತ್ಮಗಳು ಸಣ್ಣ ಸೈಜ್, ಈ ರೀತಿ ಇಲ್ಲ. ಪರಂಪಿತ ಪರಮಾತ್ಮನಿಗಿನ್ನ ಪರಮಾತ್ಮ, ಸುಪ್ರೀಂ ಸೋಲ್, ಪರಮಧಾಮದಲ್ಲಿ ಇರುವಂಥ ಆತ್ಮ, ಆತ್ಮ ಆ ಪರಮಧಾಮದಲ್ಲಿರುವಂತಹ ತಂದೆಯನ್ನು ನೆನಪು ಮಾಡುತ್ತದೆ ಕರ್ಮೇಂದ್ರಿಯಗಳ ಮೂಲಕ. अभी यह सब बातें तुम जानते हो, रचता और रचना के आदि, मध्य, अंत और मुख्य पार्टधारी कौन है, कैसे पार्ट बजाते हैं, कौन कितना जन्म लेते हैं, तो यह सब हिसाब होगा ना बाबा ಹೇಳ್ತಾರೆ. ಈಗ ನೀವೆಲ್ಲ ಮಾತುಗಳನ್ನು ತಿಳ್ಕೊಂಡಿದ್ದೀರಿ, ರಚಯಿತಾ ಮತ್ತು ರಚನೆಯ ಆದಿ, ಮಧ್ಯ, ಅಂತ್ಯ ಮತ್ತೆ ಮುಖ್ಯ ಪಾತ್ರಧಾರಿಗಳು ಯಾರು, ಹೇಗೆ ಪಾತ್ರ ಅಭಿನಯ ಮಾಡ್ತಾರೆ, ಯಾರು ಎಷ್ಟು ಜನ್ಮ ತಗೊಳ್ತಾರೆ, ಇದೆಲ್ಲನೂ ಲೆಕ್ಕ ಇದೆ ಅಲ್ವಾ. ಪರಂತು ಇನ್ಮೇ ಬಿ ಜಾನೇಕಿ ದರ್ಕಾರ್ ನಹಿ ಹೇ ಬಾಬಾ ಹೇಳ್ತಾರೆ. ಆದರೆ ಇದನ್ನು ಕೂಡ ಇದರಲ್ಲಿನೂ ನೀವು ಹೋಗೋ ಅವಶ್ಯಕತೆ ಏನಿಲ್ಲ ಅಂತಾರೆ ಬಾಬಾ. ಬಾಬ್ ಕಹತೆ ಹೇ ಬಚ್ಚೆ, ಯಹ ಹೇ ತುಮಾರ ಧರ್ಮಾವು ಜನಂ. ಬಾಬಾ ಹೇಳ್ತಾರೆ ಮಕ್ಕಳೇ, ಇದು ನಿಮ್ಮದು ಧಾರ್ಮಿಕ ಜನ್ಮ ಅಂತಾರೆ ಬಾಬಾ. ಅರ್ಥಾತ್ ದತ್ತಕ್ಕೆ ಬಂದಿರುವಂತಹ ಜನ್ಮ. 84 ಜನಂ ತೋ ಠೀಕ್ ಹೇ, ಯಹ ಹೇ ಧರ್ಮವು ಕಲ್ಯಾಣಕಾರಿ ಜನಂ. ಇದು 84 ಜನ್ಮ ಸರಿ, ಇದು ಬಾಬಾ ಹೇಳುತ್ತಾರೆ ಧಾರ್ಮಿಕ ಕಲ್ಯಾಣಕಾರಿ ಜನ್ಮ ಇದು ನಿಮ್ಮದು. ಅಭಿ ಹಮಾರ ಕಲ್ಯಾಣ ಹೊನೆ ವಾಲ ಹೇ, ಇಸ್ಲಿಯೆ ಯಹ ಕಲ್ಯಾಣಕಾರಿ ಜನಂ ಔರ್ ಕಲ್ಯಾಣಕಾರಿ ಯುಗ ಕಹಾ ಜಾತಾ ಹೇ. ಈಗ ನಮ್ಮದು ಕಲ್ಯಾಣ ಆಗಲಿದೆ ಅಂತಾರೆ ಬಾಬಾ, ಅದಕ್ಕೋಸ್ಕರನೇ ಇದಕ್ಕೆ ಕಲ್ಯಾಣಕಾರಿ ಜನ್ಮ ಅಥವಾ ಕಲ್ಯಾಣಕಾರಿ ಜನ್ಮ ಮತ್ತು ಕಲ್ಯಾಣಕಾರಿ ಯುಗ ಅಂತ ಇದಕ್ಕೆ ಹೇಳಲಾಗ್ತದೆ. ಈ ಸಂಗಮ ಕಾ ಕಿಸ್ಕೋ ಪತಾ ನಹಿ ಹೇ, ಈ ಸಂಗಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸಂಗಮ ಕೋ ಯುಗೇ ಯುಗೇ ಕಹಾ ಹೇ, ತೋ ಚಾರ್ ಸಂಗಮ ರಖ ದೇ ಹೇ. ಸಂಗಮ ಯುಗಕ್ಕೆ ಸಂಗಮ ಯುಗ ಅಂಥೇಳಿ ನಾಲ್ಕು ಯುಗ ಮಾಡಿಬಿಟ್ಟಿದ್ದಾರೆ, ನಾಲ್ಕು ಸಂಗಮ ಯುಗಗಳನ್ನು ತೋರಿಸಿದ್ದಾರೆ. ಬಾಬಾ ಕಹತೆ ಹೇ ನಹಿ, ಯಹ ತೋ ಉತ್ತರ್ತಿ ಕಲಾಕೆ ಹೇ. ಇನ್ನು ಉಳಿದ ಮೂರು ಸಂಗಮಗಳೇನಿದಾವೋ ಅವು ಇಳಿಯುವ ಕಲೆಯ ಸಂಗಮಗಳು, ಏರುವ ಕಲೆದಲ್ಲ. ಸತ್ಯುಗ್ ಸೆ ತ್ರೇತ ಹೋಗ ತೋ ದೋ ಕಲಾ ಕಂ ಹೋಗಿ. ಸತ್ಯುಗದಿಂದ ತ್ರೇತಾಯುಗ ಆಯಿತು ಅಂದರೆ ಅಲ್ಲಿಗೆ ಆ ಸಂಗಮದಲ್ಲಿ ಎರಡು ಕಲೆಗಳು ಕಡಿಮೆ ಆಗ್ತದೆ. ಆಮೇಲೆ ದ್ವಾಪರದಿಂದ ಮತ್ತೆ ಕಡಿಮೆ ಆಗ್ತಾ ಬರ್ತದೆ. ಪತೀತ್ ಬಂತೆ ಜಾತೆ ಹೇ, ಪತೀತ್ ಆಗ್ತಾ ಹೋಗ್ತಾರೆ. ಯಹ ಹೇ ವೆರೈಟಿ ಧರ್ಮೋಂಕಾ ಝಾಡ್, ಕಿತ್ನಿ ಭಾಷಾಯೇ ಹೇ, ಕಿತ್ನಿ ಅಶಾಂತಿ ಹೇ. ತುಮ್ ಬಚ್ಚೆ ಜಾನ್ತೆ ಹೋ ಸ್ವರ್ಗ ಮೇ ಅಶಾಂತಿ ಹೋ ನಹಿ ಸಕ್ತಿ. ಇಲ್ಲಿ ಇದು ಎಷ್ಟು ವೆರೈಟಿ ಧರ್ಮಗಳ ವೃಕ್ಷ, ಎಷ್ಟು ಭಾಷೆಗಳು, ಎಷ್ಟು ಅಶಾಂತಿ ಇದೆ ಇಲ್ಲಿ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಸತ್ಯುಗದಲ್ಲಿ ಸ್ವರ್ಗದಲ್ಲಿ ಅಶಾಂತಿ ಇರೋದೇ ಇಲ್ಲ. ಯಹ ಬಹುತೋಂಕೋ ಪೀಸ್ ಪ್ರೈಸ್ ಮಿಲ್ತಿ ಹೇ, ಪೀಸ್ ತೋ ಹೇ ನಹಿ. ಇಲ್ಲೆಲ್ಲ ಬಹಳಷ್ಟು ಜನರಿಗೆ ಬಾಬಾ ಹೇಳ್ತಾರೆ ಪೀಸ್ ಪ್ರೈಸ್ ಸಿಗ್ತದೆ, ಪೀಸ್ ಪ್ರೈಸ್ ಸಿಗ್ತದೆ, ಆದರೆ ಪೀಸ್ ಅಂತೂ ಇಲ್ಲಲ್ವಾ, ಶಾಂತಿ ಅಂತೂ ಇಲ್ಲ. ಪುರುಷಾರ್ಥ ಕರ್ತೆ ಹೇ ಮಿಲ್ಕರ್ ಏಕ್ ಹೋ ಜಾಯೆ, ಪೋಪ್ ಬಿ ಕಹತೆ ಹೇ ಕಿ ಒನ್ನೆಸ್ ಹೋ ಜಾಯೆ. ಪುರುಷಾರ್ಥ ಮಾಡ್ತಾರೆ ನಾವೆಲ್ಲರೂ ಸೇರಿ ಒಂದಾಗೋಣ ಅಂಥೇಳಿ. ಪೋಪ್ ಕೂಡ ಹೇಳ್ತಾರೆ ಏಕತೆ ಬರಬೇಕು ಅಂಥೇಳಿ. ಸಭಿ ಬ್ರದರ್ಸ್ ಹೇ ಪರಂತು ಆಪಸ್ ಮೇ ಬಂತಿ ಕ್ಯೂ ನಹಿ ಹೇ. ಉನೋಕೋ ಡ್ರಾಮಾ ಕಾ ತೋ ಪತಾ ನಹಿ ಹೇ, ಜಬ್ ದುನಿಯಾ ಮೇ ಏಕ್ ರಾಮ ರಾಜ್ಯ ಥಾ ತೋ ಪೀಸ್ ಥಿ, ಅಭಿ ತೋ ರಾವಣ್ ರಾಜ್ಯ ಹೇ. ಬಾಬಾ ಹೇಳುತ್ತಾರೆ ಎಲ್ಲರೂ ಪರಸ್ಪರ ಸಹೋದರ ಸಹೋದರರೇ, ಆದರೂ ಯಾಕೆ ಒಬ್ರಿಗೊಬ್ರು ಆಗ್ಬರೋದಿಲ್ಲ? ಅವರಿಗೆ ನಾಟಕದ ಬಗ್ಗೆ ಅಂತೂ ಗೊತ್ತಿಲ್ಲ. ಯಾವಾಗ ಜಗತ್ತಿನಲ್ಲಿ ಒಂದೇ ರಾಮರಾಜ್ಯ ಇತ್ತೋ ಆವಾಗ ಶಾಂತಿ ಇತ್ತು, ಈಗಂತೂ ರಾವಣ ರಾಜ್ಯ ಇದೆ. ಅನೇಕ ಧರ್ಮ ಹೇ,
अब इस पीसलेस को फिर से पीसफुल बनाना एक बाप का ही काम होगा ना। ಅನೇಕ ಧರ್ಮಗಳಿದ್ದಾವೆ ಇಲ್ಲಿ ರಾವಣ ರಾಜ್ಯದಲ್ಲಿ. ಈಗ ಈ ಪೀಸ್ಲೆಸ್ ಅಶಾಂತ ಜಗತ್ತನ್ನು ಪೀಸ್ಫುಲ್ ಶಾಂತಿಯುತ ಮಾಡೋದು ಕೇವಲ ಒಬ್ಬ ತಂದೆಯ ಕರ್ತವ್ಯ ಆಗಿದೆ. ಯಹ ತೋ ದುನಿಯಾ ಕಾ ಪ್ರಶ್ನ ಹೇ ನಾ, ವರ್ಲ್ಡ್ ಕೆ ಫಾದರ್ ಕೋ ಫುರ್ನಾ ರಹೇಗಾ ನಾ. ಬಾಬಾ ಹೇಳುತ್ತಾರೆ ಇದು ಜಗತ್ತಿಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ವಾ ಇದು. ಹಾಗಾದರೆ ಈ ಜಗತ್ತಿನಲ್ಲಿ ಶಾಂತಿ ತರಬೇಕು ಅನ್ನುವಂಥ ಚಿಂತೆ ಯಾರಿಗೆ? ಈಗ ಜಗತ್ತಿನ ತಂದೆಗೆ, ವಿಶ್ವದ ತಂದೆ. ಬಾಬಾ ತಿಳಿಸ್ತಾರೆ ಬಾಪ್ ಕಹತೆ ಹೇ ಮೈ ಹಿ ವರ್ಲ್ಡ್ ಕೋ ಪೀಸ್ ಮೇ ಲಾತಾ ಹೂ, ನಾನೇ ಜಗತ್ತಿನಲ್ಲಿ ಶಾಂತಿಯನ್ನು ತರ್ತೀನಿ. ಭಾರತ ಮೊದಲು ಶಾಂತಿಯುತ ಇತ್ತು, ಪೀಸ್ಲೆಸ್ ಆತ್ಮಕ್ಕು ವಾಪಸ್ ಘರ್ ಲೇ ಜಾತೆ ಹೇ. ಈಗ ಅಶಾಂತ ಇರುವ ಎಲ್ಲ ಆತ್ಮಗಳನ್ನು ನಾನು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಬಾಬಾ. ವರ್ಲ್ಡ್ ಕಿ ಪೀಸ್ ಕೇಳಿಯೇ ವರ್ಲ್ಡ್ ಗಾಡ್ ಫಾದರ್ಗೂ ಅನ್ನ ಪಡ್ತಾ ಇದೆ. ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಜಗತ್ತಿನ ತಂದೆನೇ ಬರಬೇಕಾಗ್ತದೆ. ಉನ್ಕಾ ಹಿ ಪಾರ್ಟ್ ಹೇ ತೋ ಕಹತೆ ಹೇ ಸಬ್ ಕುಚ್ ಕರ್ಕೆ ಸಬ್ಕೋ ಸುಖ ಶಾಂತಿ ದೇ ಕರ್ಕೆ ಚಿಪ್ ಜಾತೆ ಹೇ. ಶುಭಾಬಂದೇ ಶಾಂತಿಯನ್ನು ತರುವಂತಹ ಪಾತ್ರ. ಬಾಬಾ ಎಲ್ಲವನ್ನ ಮಾಡ್ತಾರೆ ಮತ್ತೆ ತಮ್ಮನ್ನು ತಾವು ಬಚ್ಚಿಟ್ಕೊಳ್ತಾರೆ. ಎಲ್ಲರಿಗೂ ಸುಖ ಶಾಂತಿ ಕೊಟ್ಟು ಹೋಗಿ ತಾವು ಬಚ್ಚಿಟ್ಕೊಂತಾರೆ. ಐಸಾ ಚಿಪ್ ಜಾತೆ ಹೇ ಜೋ ಸತ್ಯುಗ್ ತ್ರೇತಾ ಮೇ ಬಿ ಕೊಯಿ ನಹಿ ಜಾನ್ತೆ, ದ್ವಾಪರ್ ಕಲಿಯುಗ್ ಮೇ ಬಿ ಕೊಯಿ ನಹಿ ಜಾನ್ತೆ. ಬಾಬಾ ಈ ರೀತಿ ತಮ್ಮನ್ನ ತಾವು ಬಚ್ಚಿಟ್ಕೊಳ್ತಾರೆ ಅಂತಂದ್ರೆ ಹೇಗೆ ಬಚ್ಚಿಟ್ಕೊಳ್ತಾರೆ ಅಂದರೆ, ಸತ್ಯಯುಗ ತ್ರೇತಾಯುಗದಲ್ಲಿ ಅಂತೂ ಯಾರೂ ತಿಳ್ಕೊಂಡೇ ಇಲ್ಲ, ದ್ವಾಪರ ಕಲಿಯುಗ ಬಂದ ಮೇಲೇನೂ ಬಾಬಾನನ್ನು ಯಾರೂ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಬಾಬಾ ಮರೆಯಾಗ್ಬಿಡ್ತಾರೆ. ಜಬ್ ತಕ್ ಖುದ್ ನ ಆಕರ್ ಅಪ್ನಾ ಪರಿಚಯ ದೇ, ದೇವತಾಯೇ ಬಿ ನಹಿ ಜಾನ್ತೆ, ಅಪ್ನಿ ಆತ್ಮಕ್ಕೂ ಜಾನ್ತೆ ಹೇ ಬಾಕಿ ರಚಿತಾಕ್ಕೂ ನಹಿ ಜಾನ್ ಸಕ್ತೆ. ಬಾಬಾ ಹೇಳ್ತಾರೆ ಎಲ್ಲಿವರೆಗೆ ಶುಭಾಬ ನಮಗೆ ಸಿಗೋದಿಲ್ಲ, ಶುಭಾಬನ ಪರಿಚಯ ನಮಗೆ ಸಿಗೋದಿಲ್ಲ ಅಂದರೆ ಶುಭಾಬ ಬಂದು ತನ್ನ ಪರಿಚಯ ತಾನು ಕೊಡೋವರೆಗೂ. ದೇವತೆಗಳಿಗೂ ಗೊತ್ತಿರೋದಿಲ್ಲ, ಅವರಿಗೆ ನಾನು ಆತ್ಮ ಅನ್ನೋದು ಒಂದೇ ಗೊತ್ತಿರುತ್ತದೆ, ಇನ್ನು ರಚಯಿತನ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಬಾಬಾ ಕಹತೆ ಹೇ ಯಹ ನಾಲೇಜ್ ಪ್ರಾಯಲೋಪ ಹೋ ಜಾತಿ ಹೇ, ಈ ಜ್ಞಾನ ಪ್ರಾಯಲೋಪ ಆಗ್ತದೆ ಅಂತಾರೆ ಬಾಬಾ. ಯಹ ಜೋ ಇತನೆ ಮಂದಿರ್ ಶಾಸ್ತ್ರ ಆದಿ ಬನೆ ಹೇ ಸಬ್ ಖತಮ್ ಹೋ ಜಾನೆ ಹೇ, ಇಷ್ಟೆಲ್ಲ ಮಂದಿರಗಳು ಶಾಸ್ತ್ರಗಳು ಏನಾಗಿದಾವೋ ಅದೆಲ್ಲನೂ ಕೂಡ ಸಮಾಪ್ತಿ ಆಗ್ತದೆ ಅಂತಾರೆ ಬಾಬಾ. ಭಕ್ತಿ ಮಾರ್ಗಕ್ಕೆ ಏಕ ಚೀಸ್ ಬಿ ನಹಿ ರಹತಿ, ಭಕ್ತಿ ಮಾರ್ಗದ ಒಂದು ವಸ್ತುನೂ ಕೂಡ ಉಳಿಯೋದಿಲ್ಲ ಅಂತಾರೆ ಬಾಬಾ. ಅಭಿ ಬಾಪ್ ಕಹತೆ ಹೇ ಸಿರ್ಫ್ ಮುಜೆ ಏಕ್ ಬಾಪ್ ಕೋ ಯಾದ್ ಕರೋ ಔರ್ ಸಬ್ಸೆ ಮಹತ್ವ ಮಿಟಾವೋ. ಈಗ ಬಾಬಾ ಹೇಳುತ್ತಾರೆ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ, ಮತ್ತೆ ಉಳದವರಿಂದೆಲ್ಲ ಮಮತ್ವ ತೆಗೆದು ಹಾಕ್ಬಿಡಿ. ಸನ್ಯಾಸಿ ತೋ ಎಸೆ ಕಹನ ಸಕೆ ಉನ್ಕಾ ಹೇ ನಿವೃತ್ತಿ ಮಾರ್ಗ. ಬಾಬಾ ತಿಳಿಸ್ತಾರೆ ಸನ್ಯಾಸಿಗಳಂತೂ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವ್ರದ್ದು ನಿವೃತ್ತಿ ಮಾರ್ಗ. ಪಾವನ್ ಸೆ ಪತೀತ್ ಫಿರ್ ಪತೀತ್ ಸೆ ಪಾವನ್ ತುಮ್ಕೋ ಬನ್ನಾ ಹೇ, ಪಾವನ ಇದ್ದವರು ಪತೀತ, ಪತೀತ ಇದ್ದವರು ಪಾವನ. ಬಾಬಾ ಹೇಳ್ತಾರೆ ನೀವು ಆಗಬೇಕು ಮಕ್ಕಳು. ಸನ್ಯಾಸಿಯೊಂಕಾ ಬಿ ಡ್ರಾಮಾ ಅನುಸಾರ ಪಾರ್ಟ್ ಹೇ, ಯಹ ನ ಹೋ ತೋ ಭಾರತ್ ಔರ್ ಹಿ ದುಃಖಿ ಹೋ ಜಾಯ್. ನಾಟಕದ ಅನುಸಾರವಾಗಿ ಸನ್ಯಾಸಿಗಳದ್ದು ಪಾತ್ರ ಇದೆ. ಒಂದು ವೇಳೆ ಸನ್ಯಾಸಿಗಳು ಇರಲಿಲ್ಲ ಅಂತಂದರೆ ಭಾರತ ಇದು ಮತ್ತಷ್ಟು ದುಃಖಿ ಆಗ್ತಿತ್ತು ಅಂತಾರೆ ಬಾಬಾ. ಮುಖ್ಯ ಮಾತೇ ಪವಿತ್ರತೆದು, ಪವಿತ್ರತಾಕಿ ತಾಕತ್ ಸೇ ತುಮ್ ಪತಿತ್ ಸೃಷ್ಟಿಕೋ ಪಾವನ್ ಬನಾತೆ ಹೋ ಬಾಪ್ ಕೆ ಶ್ರೀಮತ್ ಸೇ. ಬಾಬಾ ಹೇಳ್ತಾರೆ ಪವಿತ್ರತೆಯ ಬಲದಿಂದ ನೀವು ಪತಿತ ಸೃಷ್ಟಿಯನ್ನು ಪಾವನ ಮಾಡ್ತೀರಿ ತಂದೆಯ ಶ್ರೀಮತದಿಂದ. ಹಮ್ ಆತ್ಮಯೇ ಬಾಬಾಕ್ಕೆ ಸಾಥ್ ಜಾನೆ ವಾಲಿ ಹೇ, ಪವಿತ್ರ ಬಂತೆ ಬಂತೆ ಹಮ್ ಪಹುಂಚ ಜಾಯಂಗೆ. ನಾವು ಆತ್ಮಗಳು ಬಾಬನ ಜೊತೆಗೆ ಹೋಗುವಂಥವ್ರು, ಪವಿತ್ರ ಆಗ್ತಾ ಆಗ್ತಾ ನಾವು ಹೋಗಿ ತಲುಪ್ತೀವಿ ಬಾಬನ ಹತ್ರ. ಯಹ ಯಾತ್ರಾ ಬಹುತ್ ವಂಡ್ರ್ಫುಲ್ ಹೇ, ಹೇ ರಾತ್ ಕೆ ರಾಹಿ ಥಕ್ ಮತ್ ಜಾನಾ.
ಬಾಬಾಳತ್ತರಿ ಈ ಯಾತ್ರೆ ಬಹಳ ವಂಡರ್ಫುಲ್ ಆಗಿದೆ. ಅದರಿಂದ ಬಾಬಾ ಹೇಳ್ತಾರೆ, ಹೇ ರಾತ್ರಿಯ ಪ್ರಯಾಣಿಕನೇ, ಸುಸ್ತಾಗಬೇಡ. ಸತ್ಯುಕ್ಕೂ ದಿನ ಕಹಾ ಜಾತಾ ಹೇ, ಪಹಲೆ ತುಮ್ ಸ್ವೀಟ್ ಹೋಮ್ ಜಾಕರ್ ಫಿರ್ ದಿನ ಮೇ ಆಯೇಂಗೆ. ಸತ್ಯುಗಕ್ಕೆ ಹಗಲು ಅಂತ ಹೇಳಾಗ್ತದೆ. ಮೊದಲು ನೀವು ಮಧುರ ಮನೆಗೆ ಹೋಗಿ ನಂತರ ಹಗಲಿನಲ್ಲಿ ಅರ್ಥಾತ್ ಸತ್ಯುಗದಲ್ಲಿ ಬರ್ತೀರಿ. ತುಮ್ ಹೋ ರೂಹಾನಿ ಯಾತ್ರಾಕ್ಕೆ ಬ್ರಾಹ್ಮಣ್, ಕಿತ್ನಾ ಸಮಜ್ನೆ ಕಿ ಬಾತೆ ಹೇ. ನೀವು ಆತ್ಮಿಕ ಯಾತ್ರೆಯ ಬ್ರಾಹ್ಮಣರು ಅಂತಾರೆ ಬಾಬ. ಎಷ್ಟು ಅರ್ಥ ಮಾಡಿಕೊಳ್ಳುವಂಥ ಮಾತುಗಳು. ಜಿತ್ನಾ ಬಾಪ್ಕೋ ಯಾದ್ ಕರೆಂಗೆ ಪದ್ವಿ ಉತ್ನಾ ಉಂಚ್ ಪಾಯಂಗೆ. ಎಷ್ಟು ನೀವು ತಂದೆಯನ್ನು ನೆನಪು ಮಾಡ್ತೀರಿ ಅಷ್ಟು ಪದವಿನೂ ಶ್ರೇಷ್ಠ ಪಡೀತೀರಿ. ಕಮಾಯಿ ಬಹುತ್ ಹೆ ನಹಿ ಕರೆಂಗೆ ತೋ ಭಸ್ಮೀಭೂತ್ ಹೋ ಜಾಯಂಗೆ. ಮಾಡಿಕೊಳ್ಳಿಕ್ಕೆ ಸಂಪಾದನೆ ಬಹಳಷ್ಟು ಇದೆ ಅಂತಾರೆ ಬಾಬ. ಮಾಡಿಕೊಂಡಿಲ್ಲ ಅಂದರೆ ಭಸ್ಮೀಭೂತ ಆಗ್ತೀರಿ. ಕುಚ್ ತೋ ಮೆಹನತ್ ಕರ್ನಿ ಚಾಹಿಯೇನ. ಬಾಬಾ ಹೇಳ್ತಾರೆ, ಏನಾದರೂ ಒಂದು ಪರಿಶ್ರಮ ಮಾಡಬೇಕಲ್ವಾ. ಲೌಕಿಕ ಬಾಪ್ಕೋ ಉಟ್ತೆ ಬೈಠತೆ ಚಲತೆ ಫಿರ್ತೆ ಯಾದ ಕರ್ತೆ ಹೋನ. ಪಾರಲೌಕಿಕ ಬಾಪ್ಕೋ ಕ್ಯೂ ಭೂಲ್ ಜಾತೆ ಹೋ, ಲಜ್ಜಾ ನಹಿ ಆತಿ. ಲೌಕಿಕ ತಂದೆಗಾದರೆ ಎದ್ದೇಳ್ತಾ ಕುತ್ಕೊಳ್ತಾ ನಡೀತಾ ಸುತ್ತಾಡ್ತಾ ನೆನಪು ಮಾಡ್ತೀರಿ. ಪಾರಲೌಕಿಕ ತಂದೆ ಏನ್ಯಾಕೆ ಮರಿತೀರಿ, ನಾಚಿಕೆ ಬರಲ್ವಾ. ಲೌಕಿಕ ಬಾಪ್ಕೋ ಕಬಿ ಭೂಲ್ತೆ ಹೋ ಕ್ಯಾ. ಬಾಬಾ ಕೇಳ್ತಾರೆ, ಲೌಕಿಕ ತಂದೆ ಏನೆಂದಾದರೂ ಮರೀತಿರೇನು. ಪಾರಲೌಕಿಕ ಬಾಪ್ ಜಿಸ್ಸೆ ಸ್ವರ್ಗಕ್ಕೆ ವರ್ಷ ಮಿಲ್ತಾ ಹೇ ಉನ್ಕೋ ಭೂಲ್ ಜಾತೆ ಹೋ, ತೋ ವರ್ಷ ಭಿ ಭೂಲ್ ಜಾಯೇಗಾ ಫಿರ್ ಕ್ಯಾ ಪದ ಪಾಯಂಗೆ. ಪಾರಲೌಕಿಕ ತಂದೆ ಯಾರಿಂದ ಸ್ವರ್ಗದ ಆಸ್ತಿ ಸಿಗ್ತದೆ ಅವ್ರನ್ನೇ ಮರೆತು ಬಿಡ್ತೀರಿ. ಅವ್ರನ್ನ ಮರೆತರೆ ಆಮೇಲೆ ಆಸ್ತಿನೂ ಮರೆತು ಹೋಗ್ತದೆ, ಆಮೇಲೆ ಪದವಿ ಏನು ಸಿಗ್ತದೆ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಯುಕ್ತಿ ಸೇ ಬತ್ಲಾತೆ ರಾತೆ, ಯುಕ್ತಿಯಿಂದ ಬಾಬಾ ಹೇಳ್ತಾ ಇರ್ತಾರೆ. ಬಸ್ ಬಾಬಾ ಆಯಾ ಕಿ ಆಯಾ, ಹಮಕೋ ಅಭಿ ಯಹ ಶರೀರ್ ಭಿ ನಹಿ ಚಾಹಿಯೇ. ಬಡೀ ಮಿಠಿ ನಾಲೇಜ್ ಹೇ ಬಾಬಾ ಹೇಳ್ತಾರೆ. ಮಕ್ಕಳು ಹೇಳ್ತಾರೆ, ಬಾಬಾ ಆಯ್ತು ಇನ್ನೇನು, ನಾನು ಬಂದುಬಿಟ್ಟೆ, ನಮಗಿನ್ನೇನು ಈ ಶರೀರನೂ ಬೇಡ. ಎಷ್ಟು ಮಧುರ ಜ್ಞಾನ ಇದು. ದೇನೇವಾಲ ಭಿ ಬಡ ಮಿಠ ಹೇ, ಮತ್ತೆ ಈ ಮಧುರ ಜ್ಞಾನವನ್ನು ಕೊಡುವಂಥವರು ಕೂಡ ಬಹಳ ಮಧುರ ಇದ್ದಾರೆ. ಅಧಾ ಕಲ್ಪ ದುಃಖ ಮೇ ಯಾದ ಕರ್ತೆ ಆಯೆ, ಬಾಬಾ ಹಮಕೋ ಸಬಿ ದುಃಖಸೆ ಚುಡಾವು. ಅರ್ಧ ಕಲ್ಪದಿಂದ ನೀವು ನೆನಪು ಮಾಡ್ತಾ ಬಂದಿದ್ದೀರಲ್ವಾ ಬಾಬಾ, ನಮಗೆ ಎಲ್ಲ ದುಃಖಗಳಿಂದ ಬಿಡಿಸು ಅಂತ ಹೇಳಿ. ಅಬ ತುಮಕೋ ಸಬಿ ದುಃಖಸೆ ಚುಡಾತೆ, ಈಗ ನಿಮಗೆಲ್ಲ ದುಃಖಗಳಿಂದ ಬಿಡಿಸ್ತೀನಿ. ಅಗರ್ ಹಮಾರಿ ಮತ್ಪರ್ ಚಲೆಂಗೆ ತೋ, ನಾನೆಲ್ಲ ದುಃಖಗಳಿಂದ ಬಿಡಿಸ್ತೀನಿ, ಆದರೆ ಬಾಬಾ ಹೇಳ್ತಾರೆ ಒಂದು ವೇಳೆ ನೀವು ನನ್ನ ಮತದಂತೆ ನಡೆದ್ರೆ ಅಂತಾರೆ ಬಾಬಾ. ಮೈ ತುಮಾರ ಬಾಪ್ ಹೂ, ಬಾಪ್ ಹೂನ ಫಿರ್ ಕ್ಯೂ ಕೆಹತೆ ಹೋ ಕಿ ಬಾಬಾ ಹಮ್ ಭೂಲ್ ಜಾತೆ ಹೇ. ನಾನು ನಿಮ್ಮ ತಂದೆ ಅಲ್ವಾ ಅಂತಾರೆ ಬಾಬಾ. ನಾನು ನಿಮ್ಮ ತಂದೆ ಅಂತ ಗೊತ್ತಾದ ಮೇಲೆ ಮತ್ತೆ ಯಾಕೆ ನೀವು ಈ ರೀತಿ ಹೇಳ್ತೀರಿ ಬಾಬಾ, ನಾವು ಮರೆತು ಬಿಡ್ತೀವಿ ಅಂಥೇಳಿ. ತುಂಬ ಬಚ್ಚೆ ಹೋನ, ಶಾಂತಿಧಾಮ್ ಸುಖಧಾಮ್ ಜಾಯಂಗೇನ. ಮುಜ್ ಬಾಪ್ಕೋ ಯಾದ ನಹಿ ಕರ್ ಸಕ್ತೆ ಹೋ, ಮೈ ತುಮೆ ಡಬಲ್ ಸಿರ್ತಾಜ್ ಬನಾವುಂಗಾ. ಬಚ್ಚೆ ಕೇತೆ ಹೇ ಹಾಂ ಬಾಬಾ ಯಾದ ಕರೆಂಗೆ, ಫಿರ್ ಕಹತೆ ಹೋ ಭೂಲ್ ಗಯಾ. ವಂಡರ್ ಹೇನ, ಇತ್ನಾ ಸ್ವರ್ಗಕ್ಕ ವರ್ಷ ಮಿಲ್ತಾ ಹೇ ತುಮ್ ಭೂಲ್ ಜಾತೆ ಹೋ. ಬಾಬಾ ಹೇಳ್ತಾರೆ, ನೀವು ನನ್ನ ಮಕ್ಕಳಲ್ವಾ, ಶಾಂತಿಧಾಮ ಸುಖಧಾಮಕ್ಕೆ ಬರ್ತಿರಲ್ವಾ, ನೀವು ನನ್ನನ್ನು ನೆನಪು ಮಾಡಿಲ್ಲ ನೆನಪು ಮಾಡೋದಿಲ್ಲ ಅಂತಂದರೆ ಹೆಂಗೆ. ನಾನು ನಿಮಗೆ ಡಬಲ್ ಕಿರೀಟಧಾರಿಯನ್ನಾಗಿ ಮಾಡ್ತೀನಿ. ಮಕ್ಕಳು ಹೇಳುತ್ತಾರೆ, ಹಾಂ ಬಾಬಾ ನಾವು ನಿಮ್ಮನ್ನು ನೆನಪು ಮಾಡ್ತೀವಿ. ಮತ್ತೆ ಯಾಕೆ ಹೇಳ್ತೀರಿ ಮರೆತು ಬಿಡ್ತೀನಿ ಅಂಥೇಳಿ. ಆಶ್ಚರ್ಯ ಅಲ್ವಾ, ಇಷ್ಟು ಶ್ರೇಷ್ಠ ಸ್ವರ್ಗದ ಆಸ್ತಿ ಕೊಡುವಂಥ ತಂದೆ ಆದರೂ ನೀವು ಮರೆತು ಬಿಡ್ತೀರಿ. ಅಚ್ಛಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲೆ ಮುಖ್ಯ ಸರ್, ಬಾಪ್ ಕಿ ಶ್ರೀಮದ್
और पवित्रता की ताकत से इस पतित सृष्टि को पावन बनाने की सेवा करनी है, अपने लिए अपना राज्य स्थापन करना है। बाबा तिरस्तरे तंदेय श्रीमत मत्तु पवित्रतेय बलदिंद ई पतित सृष्टियन्नु पावन माडुव सेवे माडबेकु, तमगागि तम्म राज्यवन्न स्थापने माडबेकु। दूसरा पॉइंट, पारलौकिक बाप जो मीठे ते मीठा है, जिससे स्वर्ग का वर्षा मिलता है, उसे निरंतर याद करना है, योग बल से अपनी राजाई लेनी है। पारलौकिक तंदे एनो अति मधुर आगिदरो ಅವರಿಂದ ಸ್ವರ್ಗದ ಆಸ್ತಿ ಸಿಗ್ತದೆ, ಅವರನ್ನು ನಿರಂತರ ನೆನಪು ಮಾಡಬೇಕು, ಯೋಗ ಬಲದಿಂದ ತಮ್ಮ ರಾಜ್ಯವನ್ನು ಪಡೆಯಬೇಕು। ವರದಾನ್, ಹರ್ ಬೋಲ್ ದ್ವಾರ ಜಮಾ ಕಾ ಖಾತಾ ಬಡಾನೆ ವಾಲೆ ಆತ್ಮಿಕ ಭಾವ್ ಔರ್ ಶುಭ ಭಾವನಾ ಸಂಪನ್ನ ಭವ, ಪ್ರತಿ ಮಾತಿನ ಮೂಲಕ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಆತ್ಮಿಕ ಭಾವ ಮತ್ತು ಭಾವನೆಯಿಂದ ಸಂಪನ್ನಾಗಿರಿ। ಬೋಲ್ ಸೆ ಭಾವ್ ಔರ್ ಭಾವನಾ ದೋನೋ ಅನುಭವ ಹೋತಿ ಹೇ, ಮಾತಿನಿಂದ ಭಾವ ಮತ್ತು ಭಾವನೆ ಎರಡೂ ಅನುಭವ ಆಗ್ತದೆ। ಅಗರ್ ಹರ್ ಬೋಲ್ ಮೇ ಶುಭ ವ ಶ್ರೇಷ್ಠ ಭಾವನಾ ಆತ್ಮಿಕ ಭಾವ ಹೇ ತೊ ಉಸ್ ಬೋಲ್ ಸೆ ಜಮಾ ಕಾ ಖಾತಾ ಬಡ್ತಾ ಹೇ। ಒಂದು ವೇಳೆ ಪ್ರತಿ ಮಾತಿನಲ್ಲಿ ಶುಭ ಮತ್ತು ಶ್ರೇಷ್ಠ ಭಾವನೆ ಆತ್ಮಿಕ ಭಾವ ಇದೆ ಅಂತಂದರೆ ಆ ಮಾತಿನಿಂದ ಜಮಾದ ಖಾತೆ ವೃದ್ಧಿಯಾಗ್ತದೆ। ಯದಿ ಬೋಲ್ ಮೇ ಈರ್ಷಾ ಹಸದ್ ಘೃಣಾ ಕಿ ಭಾವನಾ ಕಿಸಿ ಬಿ ಪರ್ಸೆಂಟೇಜ್ ಮೇ ಸಮಾಯಿ ಹುಯಿ ಹೇ ತೊ ಬೋಲ್ ದ್ವಾರ ಗವಾನೆ ಕಾ ಖಾತಾ ಜಾದಾ ಹೋತಾ ಹೇ। ಒಂದು ವೇಳೆ ಮಾತಿನಲ್ಲಿ ಈರ್ಷೆ ದ್ವೇಷ ತಿರಸ್ಕಾರದ ಭಾವನೆ ಒಂದು ಸ್ವಲ್ಪ ಪರ್ಸೆಂಟೇಜ್ನಲ್ಲಿ ಸಮಾವೇಶ ಆಗಿದೆ ಅಂದ್ರೂ ಮಾತಿನ ಮೂಲಕ ಕಳೆದುಕೊಳ್ಳುವಂಥ ಖಾತೆ ಹೆಚ್ಚಾಗ್ತದೆ। ಸಮರ್ಥ ಬೋಲ್ ಕಾ ಅರ್ಥ ಹೇ ಜಿಸ್ ಬೋಲ್ ಮೇ ಪ್ರಾಪ್ತಿ ಕಾ ಭಾವ್ ವ ಸಾರ್। ಸಮರ್ಥ ಬೋಲ್, ಸಮರ್ಥ ಮಾತಿನ ಅರ್ಥ ಏನಂತಂದರೆ ಆ ಮಾತಿನಲ್ಲಿ ಪ್ರಾಪ್ತಿಯ ಭಾವ ಅಥವಾ ಸಾರ ತುಂಬಿರ್ಬೇಕು। ಅಗರ್ ಬೋಲ್ ಮೇ ಸಾರ್ ನಹಿ ಹೇ ತೋ ಬೋಲ್ ವ್ಯರ್ಥಕ್ಕೆ ಖಾತೆ ಮೇ ಚಲಾ ಜಾತಾ ಹೇ। ಒಂದು ವೇಳೆ ಮಾತಿನಲ್ಲಿ ಸಾರ ಇಲ್ಲ ಅಂತಂದರೆ ಬಾಬಾ ಹೇಳ್ತಾರೆ ಆ ಮಾತು ವ್ಯರ್ಥದ ಖಾತೆಯಲ್ಲಿ ಹೋಗ್ತದೆ। ಸ್ಲೋಗನ್, ಹರ್ ಕಾರಣ ಕಾ ನಿವಾರಣ ಕರ್ ಸದಾ ಸಂತುಷ್ಟ ರಹನಾ ಹಿ ಸಂತುಷ್ಟ ಮನಿ ಬನ್ನಾ ಹೇ। ಹರ್ ಕಾರಣ ಕಾ ನಿವಾರಣ ಕರ್ ಸದಾ ಸಂತುಷ್ಟ ರಹನಾ ಹಿ ಸಂತುಷ್ಟ ಮಣಿ ಬನ್ನಾ ಹೇ। ಬಾಬಾ ಹೇಳ್ತಾರೆ ಪ್ರತಿ ಕಾರಣವನ್ನು ನಿವಾರಣೆ ಮಾಡಿ ಸದಾ ಸಂತುಷ್ಟವಾಗಿರುವುದೇ ಸಂತುಷ್ಟ ಮಣಿ ಆಗುವುದಾಗಿದೆ। ಪ್ರತಿ ಕಾರಣವನ್ನು ನಿವಾರಣೆ ಮಾಡಿ ಸದಾ ಸಂತುಷ್ಟ ಇರುವುದೇ ಸಂತುಷ್ಟಮಣಿ ಆಗುವುದಾಗಿದೆ। ಅಚ್ಚಾ, ಇವತ್ತಿನ ಸ್ವಮಾನ ಆಗಿದೆ, ನಾನು ಆತ್ಮ ತಿಲಕಧಾರಿ ಮತ್ತು ಕಂಕಣಧಾರಿಯಾಗಿದ್ದೇನೆ, ನಾನು ಆತ್ಮ ತಿಲಕಧಾರಿ ಮತ್ತು ಕಂಕಣಧಾರಿಯಾಗಿದ್ದೇನೆ। ಅಚ್ಚಾ, ಓಂ ಶಾಂತಿ। ಓಂ ಶಾಂತಿ। ಆತ್ಮ ನಾನು ಜ್ಯೋತಿ ಸ್ವರೂಪ, ಮೂಲವಾಗಿ ನಾನು ಸತೋ ಪ್ರಧಾನ ಸ್ವಚ್ಛ ಆತ್ಮ। ಸತೋ ಪ್ರಧಾನ ಅಂದರೆ ನಾನು ಪರಿಶುದ್ಧ ಜ್ಯೋತಿ, ಪವಿತ್ರ ಜ್ಯೋತಿ, ಶ್ರೇಷ್ಠ ಕರ್ಮಗಳನ್ನೇ ಮಾಡುವ ಸುಕರ್ಮ ಜ್ಯೋತಿ, ನಾನು ಸತೋ ಪ್ರಧಾನ ಆತ್ಮ,
ಸಾತ್ವಿಕ ಚಿಂತನೆಗಳನ್ನೇ ಮಾಡುವ ಪರಿಶುದ್ಧ ಜ್ಯೋತಿ. ನಾನು ಸತೋ ಪ್ರಧಾನ ಆತ್ಮ, ಸರ್ವರ ಪ್ರತಿ ಶುಭ ಸಂಕಲ್ಪಗಳನ್ನೇ ಮಾಡುವ ಶುಭ್ರ ಜ್ಯೋತಿ. ನಾನು ಸತೋ ಪ್ರಧಾನ ಆತ್ಮ, ನಿರಂತರ ಖುಷಿಯ ನಶೆಯಲ್ಲಿರುವ ಜ್ಯೋತಿ. ಖುಷಿಯ ಪ್ರಕಂಪನಗಳನ್ನೆಲ್ಲರಿಗೂ ಹರಡಿಸುವ ಜ್ಯೋತಿ. ಖುಷಿಯ ಟಾನಿಕ್ಕನ್ನು ಎಲ್ಲರಿಗೂ ಹಂಚಿ ಆರೋಗ್ಯವಂತರನ್ನಾಗಿ ಮಾಡುವ ಜ್ಯೋತಿ. ನಾನು ಸತೋ ಪ್ರಧಾನ ಸಂತುಷ್ಟಾತ್ಮ, ಸಂತುಷ್ಟತೆಯ ಪ್ರಭೆಯನ್ನು ಸರ್ವಾತ್ಮರಿಗೂ ದಾನ ಮಾಡುವ ಜ್ಯೋತಿ. ಸತೋ ಪ್ರಧಾನ ಆತ್ಮ ನಾನು, ನಿಸ್ವಾರ್ಥ ಸೇವಾಧಾರಿ. ಸ್ವಾರ್ಥ ದೇಹಾಕರ್ಷಣೆಯನ್ನು ತೊರೆದು ಆತ್ಮಾಭಿಮಾನಿಯಾಗಿರುವ ಸತೋ ಪ್ರಧಾನ ಜ್ಯೋತಿ. ಸರ್ವರ ಜೊತೆಗೆ ಆತ್ಮೀಯತೆಯ ದೃಷ್ಟಿಕೋನದಿಂದ ವ್ಯವಹರಿಸುವ ಸತೋ ಪ್ರಧಾನ ಜ್ಯೋತಿ. ನಾನು ಪಾವನ ಜ್ಯೋತಿ. ನಾನಿತ್ಯ ಉತ್ಸಾಹದಲ್ಲಿರುವ ಜ್ಯೋತಿ. ಅಖಂಡ ಉಲ್ಲಾಸವನ್ನು ಹರಡಿಸುವ ಜ್ಯೋತಿ. ಈಶ್ವರಿಯ ಜ್ಞಾನ ರತ್ನಗಳನ್ನು ತುಂಬಿಕೊಂಡ ಅಮೂಲ್ಯ ಜ್ಯೋತಿ ನಾನು ಸತೋ ಪ್ರಧಾನ. ಈಶ್ವರಿಯ ಜ್ಞಾನ ರತ್ನಗಳಿಂದ ಸ್ವಯಂ ಭರ್ಪೂರ್ ಮಾಡಿಕೊಂಡ ಸಂಪತ್ ಭರಿತ ಜ್ಯೋತಿ ನಾನಾತ್ಮ. ಸತೋ ಪ್ರಧಾನ ಪವಿತ್ರ ಜ್ಯೋತಿ. ವಿವೇಕಪೂರ್ಣ ಸಮಾಧಾನ ಸ್ವರೂಪ ಜ್ಯೋತಿ ನಾನು. ನಾನಾತ್ಮ ಶಾಂತ ಸ್ವರೂಪ. ಈ ದೇಹವನ್ನು ತೊರೆದು ಸ್ವಯಂ ಪ್ರಕಾಶಮಯ ಧಾಮದಲ್ಲಿದ್ದೇನೆ. ಸ್ವಯಂ ಪ್ರಕಾಶಮಯ ಧಾಮದಲ್ಲಿ ಸ್ವಚ್ಛ ಜ್ಯೋತಿ, ಶುದ್ಧ ಜ್ಯೋತಿ ನಾನು. ಪವಿತ್ರ ಸಾಗರ ಪರಮಾತ್ಮನ ಮುಂದಿರುವೆ. ಪರಮಾತ್ಮ ಪರಮ ಪವಿತ್ರತೆಯ ಸಾಗರ, ಪಾವನ ಪವಿತ್ರತೆಯ ಸಾಗರ, ಶುದ್ಧ ಪವಿತ್ರತೆಯ ಸಾಗರ, ಪವಿತ್ರತೆಯ ಶಕ್ತಿಯ ಆಗರ, ಈಶ್ವರನ ಪವಿತ್ರತೆಯ ಕಿರಣ ತುಂಬಿಕೊಂಡು ಪಾವನನಾಗುವ ಜ್ಯೋತಿ ನಾನು. ಪರಿಶುದ್ಧ ಜ್ಯೋತಿ ನಾನು. ಈಶ್ವರನ ಪವಿತ್ರತೆಯ ಕಿರಣಗಳ ಸಿಂಚನ ನನ್ನ ಪಾಪವನ್ನು ಕರಗಿಸಿ ನನ್ನಾತ್ಮನನ್ನು ಪವಿತ್ರ ಮಾಡುತ್ತಿದೆ. ಈಶ್ವರನ ಪವಿತ್ರತೆಯ ಕಿರಣಗಳಿಂದ ನಾನು ಪರಮ ಪವಿತ್ರನಾಗುತ್ತಿರುವೆ. ಶಕ್ತಿಶಾಲಿ ಈಶ್ವರನ ಪವಿತ್ರತೆಯ ಕಿರಣಗಳು ನನ್ನ ಪಾಪ ಬಂಧನವನ್ನು ಕರಗಿಸಿ ಸ್ವತಂತ್ರ ಪರಿಶುದ್ಧ ಪವಿತ್ರ ಮಾಡುತ್ತಿದೆ. ಈಶ್ವರನ ಪವಿತ್ರತೆಯ ಕಿರಣಗಳನ್ನು ಪಡೆದು ಪರಮ ಪವಿತ್ರ ಆನಂದವನ್ನು ಅನುಭವಿಸುತ್ತಿರುವೆ. ಪವಿತ್ರ ಸತೋಪ್ರಧಾನ ಜ್ಯೋತಿ ನಾನು. ಪವಿತ್ರತೆಯ ಕಿರಣವನ್ನು ವಿಶ್ವದಾದ್ಯಂತ ಹರಡಿಸುತ್ತಿರುವೆ.
ಪ್ರಪಂಚದ ಸಕಲ ಆತ್ಮಗಳು ಪವಿತ್ರವಾಗಲಿ, ಪರಿಶುದ್ಧವಾಗಲಿ. ಓಂ ಶಾಂತಿ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ಬಂದು ನಿಂತೆಯ ನೀ ಬಂದು ನಿಂತೆಯ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ದೇಹವಲ್ಲವೆಂದು ಅರುಹ ಬಂದೆಯ, ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯ, ನೀನು ನನ್ನ ಕೈಯ ಹಿಡಿದು, ನೀನು ನನ್ನ ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ, ದುಃಖದಿಂದ ದೂರ ಮಾಡಲು ನೀನು ಬಂದೆಯ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ಜಲವು ನಿನ್ನ ಸ್ಪರ್ಶದಿಂದಲೇ, ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ, ನಿನ್ನರಾರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ, ಪರಮಪಿತನೆ ನಾನೆಂದಿಗೂ ನಿನ್ನ ಕಂದನೆ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವ, ತಂದೆಯಾಗಿ ತಾಯಿಯಾಗಿ. ಓಂ ಶಾಂತಿ, ಓಂ ಶಾಂತಿ.